ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಷಯದ ಬಗ್ಗೆ ಮಾತನಾಡ್ತಾ ಇರ್ತೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ ಫೆಬ್ರವರಿ ಹದಿನೈದನೇ ತಾರೀಕಿನಂದು ಇಂಟರ್ ನ್ಯಾಷನಲ್ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ ಅನ್ನು ನಾವು ಆಚರಣೆ ಮಾಡಿದ್ವಿ ಆ ಪ್ರಯುಕ್ತ ಇವತ್ತಿನ ಸಂಚಿಕೆಯಲ್ಲಿ ನಾವು ಬಾಲ್ಯದ ಕ್ಯಾನ್ಸರ್ನ ಬಗ್ಗೆ ಅರಿವು ಮೂಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಇದ್ದಾರೆ ಮಕ್ಕಳ ಕ್ಯಾನ್ಸರ್ ಮತ್ತು ರಕ್ತ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ವಾಸುದೇವ್ ಭಟ್ ಇವರು ಮೊದಲಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಫೆಬ್ರವರಿ ಸ್ವಾಗತಿಸುತ್ತೆ ನಾವು ಇಂಟರ್ ನ್ಯಾಷನಲ್ ಚೈಲ್ಡ್ಹುಡ್ ಕ್ಯಾನ್ಸರ್ ಡೇ ಅನ್ನ ಆಚರಣೆ ಮಾಡಿದ್ವಿ ಫೆಬ್ರವರಿ ನಾಲ್ಕನೇ ತಾರೀಕಿಗೆ ವರ್ಲ್ಡ್ ಕ್ಯಾನ್ಸರ್ ಡೇ ಅನ್ನ ಆಚರಣೆ ಮಾಡಿದ್ವಿ ಸೊ ಈ ಬಾರಿ ಒಂದು ಮಕ್ಕಳ ಕ್ಯಾನ್ಸರ್ ದಿನಾಚರಣೆಯ ಥೀಮ್ ಏನಾಗಿತ್ತು ಅಂತ ಪ್ರತಿ ವರ್ಷ ಫೆಬ್ರವರಿ ಹದಿನೈದರಂದು ಇದು ಮಕ್ಕಳ ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿವಸವನ್ನು ಆಚರಿಸ್ತೇವೆ ಇದು ಇಡೀ ಜಗತ್ತಲ್ಲಿ ಈ ದಿವಸದಲ್ಲಿ ಈ ಮಕ್ಕಳ ಕ್ಯಾನ್ಸರ್ ಬಗ್ಗೆ ಮೇನ್ಲಿ ಅವೇರ್ನೆಸ್ ಅರಿವು ಮೂಡಿಸಲಿಕ್ಕೆ ಈ ಪ್ರಯತ್ನವನ್ನು ಮಾಡ್ತೇವೆ ಇದು ಎಲ್ಲ ಕಡೆಯಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ಇದು ಮು ಮುಖ್ಯ ಕಾರಣ ಏಕೆಂದರೆ ಇದು ಅವೇರ್ನೆಸ್ ಮಾಡುವುದಂದರೆ ಇದು ಈ ಕ್ಯಾನ್ಸರ್ ಬಕ್ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಯೂಶಲಿ ಇದನ್ನು ಬೇಗ ಪತ್ತೆ ಮಾಡಿದರೆ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಇದರಲ್ಲಿ ಗುಣ ಆಗುವ ಚಾನ್ಸಸ್ ಯಾವಾಗಲೂ ಚೆನ್ನಾಗಿರುತ್ತೆ ಆ ಕಾರಣದಿಂದ ಇದನ್ನು ನಾವು ಪ್ರತಿ ವರ್ಷ ಈ ದಿವಸಕ್ಕೆ ನಾವು ಈ ಅವೇರ್ನೆಸ್ ಮಾಡ್ತೇವೆ ಹಾಗೆ ಈ ಮಕ್ಕಳ ಕ್ಯಾನ್ಸರ್ ಅನ್ನುವುದು ಎಷ್ಟು ಸಾಮಾನ್ಯವಾಗಿದೆ ಅಂತ ಈಗ ಹೌದು ಸೊ ನಾವು ನೋಡಿದ್ರೆ ಪ್ರತಿ ಮಿನಿಟ್ ನಾವು ಇವಾಗ ಮಾತಾಡ್ತಿರುವಾಗ ಜಗತ್ತಲ್ಲಿ ನಾಲ್ಕು ಮಕ್ಕಳು ಪ್ರತಿ ಮಿನಿಟಿಗೆ ಡಯಾಗ್ನೋಸ್ ಆಗ್ತಾರೆ ಹಾಗೆ ನಾವು ಇಯರ್ಲಿ ಸ್ಟಾಟಿಸ್ಟಿಕ್ಸ್ ಅನ್ನು ನೋಡಿದ್ರೆ ಪ್ರತಿ ವರ್ಷಕ್ಕೆ ಸಾಧಾರಣ ನಾಲ್ಕು ಲಕ್ಷ ಮಕ್ಕಳು ಇಡೀ ಜಗತ್ತಲ್ಲಿ ಡಯಾಗ್ನೋಸ್ ಆಗ್ತಾರೆ ಇದರಲ್ಲಿ ನಮ್ಮ ದೇಶದಲ್ಲಿ ನಾವು ನೋಡಿದ್ರೆ ಸಾಧಾರಣ ಎಪ್ಪತ್ತೆಂಟು ಸಾವಿರದಿಂದ ಎಂಬತ್ತು ಸಾವಿರ ಮಕ್ಕಳು ಪ್ರತಿ ವರ್ಷಕ್ಕೆ ಇಂಡಿಯಾದಲ್ಲೇ ಡಯಾಗ್ನೋಸ್ ಆಗ್ತಾರೆ ಸೊ ಇದರಲ್ಲಿ ಕೂಡ ಈ ಡಯಾಗ್ನೋಸಿಸ್ ಬರುತ್ತೆ ನಮಗೆ ಹಾಸ್ಪಿಟಲ್ ರಿಜಿಸ್ಟ್ರೀಸ್ ಇಂದ ಅಂದ್ರೆ ಈ ಮಕ್ಕಳು ಯಾವ್ದಾದ್ರು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಬಂದ್ರೆ ಡಯಾಗ್ನೋಸಿಸ್ ಆಗಿದ್ರೆ ಮಾತ್ರ ಇದು ರಿಜಿಸ್ಟ್ರಿಯಲ್ಲಿ ಹೋಗ್ತದೆ ನಮ್ಮ ಎಸ್ಟಿಮೇಟ್ ಪ್ರಕಾರ ಮೇ ಬಿ ಓನ್ಲಿ ಒನ್ ಥರ್ಡ್ ಅಂದ್ರೆ ಮೂವತ್ ಮೂವತ್ತು ಮೂವತ್ ಮೂರು ಪರ್ಸೆಂಟೇಜ್ ಅಷ್ಟು ಮಕ್ಕಳು ಮಾತ್ರ ಡಯಾಗ್ನೋಸಿಸ್ ಆಗ್ತಾರೆ ಆಲ್ಮೋಸ್ಟ್ ಟೂ ಥರ್ಡ್ ಇನ್ನು ಡಯಾಗ್ನೋಸಿಸೇ ಇರ್ತಾರೆ ಸೊ ಅದಕ್ಕೋಸ್ಕರ ಈ ಎಸ್ಟಿಮೇಟ್ ಮೇ ಬಿ ಇನ್ನೂ ಜಾಸ್ತಿ ಇರಬಹುದು ಸೊ ಅದಕ್ಕೋಸ್ಕರ ಈ ಅವೇರ್ನೆಸ್ ಡ್ರೈವ್ ಅನ್ನು ನಾವು ಮಾಡ್ತೇವೆ ಸೊ ದಟ್ ಇದನ್ನು ಬೇಗ ಡಯಾಗ್ನೋಸಿಸ್ ಆಗಿ ಬೇಗ ಅವೇರ್ನೆಸ್ ನಾವು ಸ್ಪ್ರೆಡ್ ಮಾಡಿದ ನಂತರ ಬೇಗ ಡಯಾಗ್ನೋಸಿಸ್ ಆಗಿ ಇವರು ಟ್ರೀಟ್ಮೆಂಟ್ ಓಕೆ ಅಂದ್ರೆ ಚಿಕ್ಕ ಮಕ್ಕಳು ಅಂತ ಕ್ಯಾನ್ಸರ್ ಹೌದು ಸೊ ಮಕ್ಕಳಲ್ಲಿ ನಾವು ನೋಡುವ ಕ್ಯಾನ್ಸರ್ ಅಲ್ಲಿ ಹಲವಾರು ಪ್ರಕಾರ ಇವೆ ಇರುತ್ತವೆ ಸೊ ಅದರಲ್ಲಿ ಕೆಲವು ಕ್ಯಾನ್ಸರ್ ಜನ್ಮದಲ್ಲಿಯೂ ಬರುವ ಸಾಧ್ಯತೆ ಉಂಟು ಅದರಲ್ಲಿ ಕಣ್ಣಲ್ಲಿ ಒಂದು ಟೈಪ್ ಕ್ಯಾನ್ಸರ್ ಕ್ಯಾನ್ಸರ್ಟ್ರೋಮ್ ಅಂತ ಹೇಳ್ತೇವೆ ಆ ಟೈಪ್ ಬರುವ ಚಾನ್ಸಸ್ ಇದೆ ಹಾಗೂ ಮೆಜಾರಿಟಿ ಈಗ ದೊಡ್ಡವರಲ್ಲಿ ಆಗಿದ್ರೆ ಡಾಕ್ಟರ್ ಈಗ ಅವರು ಏನೋ ಸ್ಮೋಕ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಅಂದ್ರೆ ಟೊಬ್ಯಾಕೋ ಸೇವಿಸ್ತಾರೆ ಸೊ ಆ ಕಾರಣದಿಂದ ಒಂದು ಕ್ಯಾನ್ಸರ್ ಬಂತು ಅಂತ ಹೇಳ್ಬಹುದು ಬಟ್ ಚಿಕ್ಕ ಮಕ್ಕಳಲ್ಲಿ ಕೂಡ ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇರೋದಿಲ್ಲ ಈವನ್ ಪೇರೆಂಟ್ಸ್ ಕೇಳ್ತಾರೆ ಯಾಕೆ ಡಾಕ್ಟರ್ ನಮ್ಮ ಮಗುವಿಗೆ ಕ್ಯಾನ್ಸರ್ ಬಂತು ಅಂತ ಸೊ ಈ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವಂತ ಕ್ಯಾನ್ಸರ್ಗೆ ಪ್ರಮುಖವಾದ ಕಾರಣ ಯಾವ್ದು ಸೊ ನೀವು ಹೇಳಿದಾಗೆ ದೊಡ್ಡವರಲ್ಲಿ ನೋಡುವ ಕ್ಯಾನ್ಸರ್ ಮತ್ತು ಮಕ್ಕಳಲ್ಲಿ ನೋಡುವ ಕ್ಯಾನ್ಸರಲ್ಲಿ ಹಲವಾರು ವ್ಯತ್ಯಾಸ ಇರುತ್ತವೆ ಮುಖ್ಯವಾಗಿ ಅದಕ್ಕೆ ಕಾರಣ ಏನಂದರೆ ನಾವು ನಮಗೆ ಯೂಶಲಿ ಕೇಳುವಾಗ ಹೇಳ್ತಾರೆ ನಮ್ಮ ಇದು ಅನುವಂಶಿಕ ಇರಬಹುದಾ ಅಂತ ಬಟ್ ಅನುವಂಶಿಕ ಜೆನೆಟಿಕ್ ಯೂಶಲಿ ಸಾಧಾರಣ ಒಂದು ಐದರಿಂದ ಏಳು ಪರ್ಸೆಂಟ್ ಮಾತ್ರ ಇರುತ್ತವೆ ಅಂದರೆ ಇದು ಫ್ಯಾಮಿಲಿಯಿಂದ ಫ್ಯಾಮಿಲಿ ಸ್ಪ್ರೆಡ್ ಆಗುವ ಟೈಪ್ ಇದರಲ್ಲಿ ಕೂಡ ಕೆಲವು ಟೈಪಲ್ಲಿ ಮಾತ್ರ ಇರುತ್ತೇವೆ ನಾನು ಹೇಳಿದಾಗೆ ಕಣ್ಣಲ್ಲಿ ಬರುವ ಒಂದು ಟ್ಯೂಮರ್ ರೆಟಿನೊಬ್ಲಾಸ್ಟಮಾ ಯೂಸ್ ಒಂದು ಮ್ಯಾಕ್ಸಿಮಮ್ ಅದರದ್ದು ಜೆನೆಟಿಕ್ ಇರುತ್ತೆ ಅನುವಂಶಿಕ ಇರ್ತದೆ ಬಟ್ ಮೆಜಾರಿಟಿ ತೊಂಬತ್ತರಿಂದ ತೊಂಬತ್ತೈದು ಶೇಕಡ ಇದಕ್ಕೆ ಯಾವುದೇ ಒಂದು ಕಾರಣ ಇರಲ್ಲ ಸೊ ನಾವು ಇವಾಗ ನಮ್ಮ ವಾತಾವರಣ ನೋಡಿದರೆ ಅದರಲ್ಲಿ ತುಂಬ ಪೊಲ್ಯೂಷನ್ ಇದೆ ರೇಡಿಯೇಷನ್ ಎಕ್ಸ್ಪೋಜರ್ ಇದೆ ಮೊಬೈಲ್ ಫೋನ್ ಯೂಸೇಜ್ ಇದೆ ನಾವು ಏನು ಊಟ ಮಾಡ್ತೇವೆ ಅದರಲ್ಲಿ ಏನಾದರೂ ಪ್ರಿಸರ್ವೇಟಿವ್ಸ್ ಇರುತ್ತವೆ ಅದರಲ್ಲಿ ಫುಡ್ ಕಲರ್ಸ್ ಇರುತ್ತವೆ ಸೊ ಇದೆಲ್ಲ ಹಲವಾರು ಕಾರಣಗಳಿಂದ ಮಲ್ಟಿಫ್ಯಾಕ್ಟೋರಿಯಲ್ ಅಂತ ನಾವು ಹೇಳ್ತೇವೆ ಇದರಿಂದ ಈ ಕ್ಯಾನ್ಸರ್ಗಳು ಆಗುವ ಚಾನ್ಸಸ್ ಇರುತ್ತೆ ಬಟ್ ಯೂಶಲಿ ಇದು ಸ್ಪ್ರೆಡ್ ಅಂದರೆ ಅನುವಂಶಿಕ ಇರುವ ಚಾನ್ಸಸ್ ಐದು ಪರ್ಸೆಂಟ್ ತನಕ ಮಾತ್ರ ಇರುತ್ತೆ ಓಕೆ ಡಾಕ್ಟರ್ ಈಗ ದೊಡ್ಡವರಲ್ಲಿ ಕಂಡು ಕ್ಯಾನ್ಸರ್ಗೂ ಮತ್ತೆ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವಂತಹ ಕ್ಯಾನ್ಸರ್ಸ್ಗೂ ವ್ಯತ್ಯಾಸ ಇರ್ತದೆ ಅಂತ ಹೇಳಿದ್ರು ಡಾಕ್ಟರ್ ಏನ್ ವ್ಯತ್ಯಾಸ ಇದೆ ಸೊ ಒಂದಂದ್ರೆ ಯಾವ ಟೈಪ್ ನಾವು ಕ್ಯಾನ್ಸರ್ ನಾವು ನೋಡ್ತೇವೆ ದೊಡ್ಡವರಲ್ಲಿ ಅದು ಯೂಶಲಿ ಲಂಗ್ ಕ್ಯಾನ್ಸರ್ ಇರುತ್ತೇವೆ ಬ್ರೆಸ್ಟ್ ಕ್ಯಾನ್ಸರ್ ಫೀಮೇಲ್ಸ್ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ಸ್ ಇದು ದೊಡ್ಡವರಲ್ಲಿ ಕಾಣ್ತದೆ ಮಕ್ಕಳಲ್ಲಿ ನಾವು ನೋಡುವಾಗ ಯೂಶಲ್ ಕಾಮನ್ ಆಗಿರುವ ಕ್ಯಾನ್ಸರ್ಸ್ ಬ್ಲಡ್ ಕ್ಯಾನ್ಸರ್ಸ್ ಇರ್ತವೆ ಇದನ್ನು ಅಕ್ಯೂಟ್ ಲುಕೀಮ್ಯಾ ಅಂತ ಹೇಳ್ತೇವೆ ಹಾಗೂ ಸೆಕೆಂಡ್ ಮೋಸ್ಟ್ ಕಾಮನೆಸ್ಟ್ ಕ್ಯಾನ್ಸರ್ ಬ್ರೈನ್ ಟ್ಯೂಮರ್ಸ್ ಇರ್ತವೆ ಅದರ ನಂತರ ಬೇರೆ ಬೇರೆ ಆರ್ಗನ್ಸಿಂದ ಅಂದರೆ ಲಿವರಿಂದ ಕಿಡ್ನಿಯಿಂದ ಎಡ್ರಿನಲ್ ಗ್ಲ್ಯಾಂಡ್ ಹಾಗೆ ಬೋನ್ಸ್ ಈ ಕಡೆಯಿಂದಲೂ ಟ್ಯೂಮರ್ ಬರುವ ಸಾಧ್ಯತೆ ಇರ್ತದೆ ಸೊ ಯಾವ ಟ್ಯೂಮರ್ಸ್ ನಾವು ದೊಡ್ಡವರಲ್ಲಿ ನೋಡ್ತೇವೆ ಮತ್ತು ಮಕ್ಕಳಲ್ಲಿ ನೋಡ್ತೇವೆ ಅದು ಬೇರೆ ಪ್ರಕಾರದ್ದಿರ್ತದೆ ಇನ್ನೊಂದು ಇಂಪಾರ್ಟೆಂಟ್ ವ್ಯತ್ಯಾಸ ಏನಂದರೆ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದರೆ ಯೂಶಲಿ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಇದರ ಕ್ಯೂ ರೇಟ್ಸ್ ಸಾಧಾರಣ ಎಂಬತ್ತು ತೊಂಬತ್ತು ಪರ್ಸೆಂಟ್ ತನಕ ಇರ್ತದೆ ದೊಡ್ಡವರಲ್ಲಿ ಯಾವ ಕ್ಯಾನ್ಸರ್ ನಾವು ನೋಡ್ತೇವೆ ಇದನ್ನು ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಟ್ಯೂಮರ್ಸ್ ಇರುತ್ತವೆ ಯಾವುದರಲ್ಲಿ ಕ್ಯೂ ರೇಟ್ಸ್ ತುಂಬ ಚೆನ್ನಾಗಿರುತ್ತವೆ ಬಟ್ ಯೂಶಲಿ ಅಡ್ವಾನ್ಸ್ ಸ್ಟೇಜ್ ಇದ್ದರೆ ಅಂದರೆ ಥರ್ಡ್ ಫೋರ್ತ್ ಸ್ಟೇಜ್ ಇದ್ದರೆ ಇದರಲ್ಲಿ ನಾವು ಕ್ಯೂ ರೇಟ್ಸ್ ಅಷ್ಟು ಚೆನ್ನಾಗಿರಲ್ಲ ಮಕ್ಕಳಲ್ಲಿ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಇದ್ರೂ ಕೂಡ ಇದನ್ನು ಗುಣಪಡಿಸಬಹುದು ಮಕ್ಕಳಲ್ಲಿ ನಾವು ಎರಡು ಪ್ರಕಾರದ್ದು ಟ್ಯೂಮರ್ಸ್ ನಾವು ಹೇಳ್ತೇವೆ ಒಂದಂದ್ರೆ ಹಿಮೆಟಲಿಂಫ್ ಅಂದ್ರೆ ರಕ್ತದಿಂದ ಬಂದಿರುವುದು ಎರಡನೇದು ಆರ್ಗನ್ ಇಂದ ಸಾಲಿಡ್ ಟ್ಯೂಮರ್ಸ್ ಅಂತ ಹೇಳ್ತೇವೆ ಸೊ ರಕ್ತದಲ್ಲಿ ನಾವು ನೋಡಿದ್ರೆ ಇದರಲ್ಲಿ ರಕ್ತದ ಕ್ಯಾನ್ಸರ್ ಅಂದ್ರೆ ಬ್ಲಡ್ ಕ್ಯಾನ್ಸರ್ ಲುಕೀಮಿಯಾ ಕಾಮನ್ ಆಗಿ ಇರ್ತದೆ ಹಾಗೆ ಕೆಲವು ಟ್ಯೂಮರ್ಸ್ ಇರುತ್ತವೆ ಇದು ಲಿಂಫ್ ನೋಡ್ಸ್ ಅಂತ ಹೇಳ್ತೇವೆ ಅದರಿಂದ ಬರುವುದು ಸೊ ಲಿಂಫೋಮಾ ಅಂತ ಹೇಳ್ತೇವೆ ಅದರಲ್ಲಿ ಎರಡು ಪ್ರಕಾರದಿರ್ತದೆ ನಾನ್ ಹಾಜ್ಕಿನ್ಸ್ ಲಿಂಫೋಮಾ ಹಾಜ್ಕಿನ್ಸ್ ಲಿಂಫೋಮಾ ಅಂತ ಸಾಲಿಡ್ ಟ್ಯೂಮರ್ಸ್ ಅಂದ್ರೆ ಗೆಡ್ ಯಾವ್ದಾದ್ರೂ ಆರ್ಗನ್ ಇಂದ ಬರುವುದು ಅಂದ್ರೆ ಬ್ರೈನ್ ಟ್ಯೂಮರ್ಸ್ ಇರಬಹುದು ಇದು ಬೋನ್ ಇಂದ ಬಂದ್ರೆ ಬೋನ್ ಟ್ಯೂಮರ್ಸ್ ಅಂತ ಹೇಳ್ತೇವೆ ಲಿವರ್ ಇಂದ ಬಂದ್ರೆ ಹೆಪೆಟೊಬ್ಲಾಸ್ಟೊಮಾ ಅಂತ ಹೇಳ್ತೇವೆ ಕಿಡ್ನೀಸ್ ಇಂದ ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೇವೆ ಇದೆಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಯಾವಾಗ್ಲೂ ಬೇರೆ ಇರ್ತದೆ ಅಂದ್ರೆ ಯೂಶಲಿ ನಾವು ಬ್ಲಡ್ ಕ್ಯಾನ್ಸರ್ಸಿಗೆ ಕೀಮೊಥೆರಪಿ ಮಾತ್ರ ಟ್ರೀಟ್ಮೆಂಟ್ ಇರುತ್ತೇವೆ ಬಟ್ ಯಾವುದಾದ್ರೂ ಆರ್ಗನ್ ಇಂದ ಬಂದ್ರೆ ಇದಕ್ಕೆ ಕೀಮೋಥೆರಪಿ ಜೊತೆಗೆ ಬೇರೆ ಟ್ರೀಟ್ಮೆಂಟ್ ಆಪರೇಷನ್ ಅಂದ್ರೆ ಸರ್ಜರಿ ಮಾಡಿ ತೆಗಿಬೇಕಾಗಬಹುದು ಇಲ್ಲದಿದ್ರೆ ಕೆಲವು ಸತಿ ಆಪರೇಷನ್ ಮಾಡಲಿ ತೆಗಿಲಿಕ್ಕೆ ಆಗುದಿಲ್ಲ ಆದ್ರೆ ರೇಡಿಯೋಥೆರಪಿ ಅಂತ ಟ್ರೀಟ್ಮೆಂಟು ಬೇಕಾಗಬಹುದು ಹೌದು ಸೊ ಸಿಂಟಮ್ಸ್ ಯಾವ ಟೈಪ್ ಕ್ಯಾನ್ಸರ್ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾವು ಕಾಮನೆಸ್ಟ್ ನಾವು ನೋಡಿದರೆ ಬ್ಲಡ್ ಕ್ಯಾನ್ಸರ್ ಇರ್ತವೆ ಸೊ ಇದರಲ್ಲಿ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಕಾಮನ್ ಸಿಂಪ್ಟಮ್ಸ್ ಯೂಶಲಿ ಜ್ವರ ಇರೋದು ಬಟ್ ಇದು ಜ್ವರ ಕಂಟಿನ್ಯೂಯಸ್ ಒಂದು ಎರಡು ವಾರ ಮೂರು ವಾರ ಕಂಟಿನ್ಯೂ ಇರುವಾಗ ಆವಾಗ ಯಾವುದಾದ್ರೂ ಬ್ಲಡ್ ಟೆಸ್ಟ್ ಮಾಡಿ ನೋಡಿರುವಾಗ ಆವಾಗ ಅದರಲ್ಲಿ ನಮಗೆ ಇದು ಗೊತ್ತಾಗುತ್ತೆ ಹಾಗೂ ಅಕ್ಯೂಟ್ಲುಕಿಮಾದಲ್ಲಿ ಬ್ಲಡ್ ಕ್ಯಾನ್ಸರ್ಸ್ ಅಲ್ಲಿ ಜ್ವರ ಬಿಟ್ಟು ಮೈ ಕೈ ನೋವು ಬ್ಲೀಡಿಂಗ್ ಆಗುವ ಚಾನ್ಸಸ್ ಹಾಗೆ ಒಂದು ಫೆಟಿಗ್ ವೀಕ್ನೆಸ್ ಥರ ಆಗೋದು ಇದೆಲ್ಲ ಸಿಂಟಮ್ಸ್ ಬಟ್ ಮೋರ್ ಇಂಪಾರ್ಟೆಂಟ್ ಇದು ಹಲವಾರು ವಾರಕ್ಕೆ ಅಂದರೆ ಎರಡು ವಾರ ಮೂರು ವಾರ ಕಂಟಿನ್ಯೂಯಸ್ ಆಗಿ ಇದೆ ಇದು ಏನೋ ಟ್ರೀಟ್ಮೆಂಟ್ ಮಾಡಿದ್ರೂ ಕೂಡ ಇದು ಕಮ್ಮಿ ಆಗ್ತಾ ಇಲ್ಲ ಆ ಟೈಮಲ್ಲಿ ಇದನ್ನು ನಾವು ಯೋಚಿಸಬೇಕು ಇದು ಇರುವ ಚಾನ್ಸಸ್ ಅಂತ ಹಾಗೂ ಗೆಡ್ಡೆ ಕ್ಯಾನ್ಸರ್ಸ್ ಅಲ್ಲಿ ಅಂದರೆ ಈಗ ನಾವು ತಗೊಳ್ಳೋ ಬ್ರೈನ್ ಟ್ಯೂಮರ್ಸ್ ಅನ್ನ ತಗೊಂಡಿದ್ರೆ ಇದಕ್ಕೆ ಸಿಮ್ಟಮ್ಸ್ ಬೇರೆ ಇರ್ತದೆ ಸೊ ಬ್ರೈನ್ ಟ್ಯೂಮರ್ಸ್ ಅಲ್ಲಿ ಯೂಶಲಿ ತಲೆನೋವು ಏಕ್ ವಾಮಿಟಿಂಗ್ ಹಾಗೂ ನಡೆಯುವಾಗ ಸ್ವಲ್ಪ ಇಂಬ್ಯಾಲೆನ್ಸ್ ಗೇಟ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೇವೆ ಈ ಸಿಂಪ್ಟಮ್ಸ್ ಬರುವ ಚಾನ್ಸಸ್ ಇರ್ತದೆ ಹಾಗೂ ಹೊಟ್ಟೆಯಲ್ಲಿ ನಾವು ಹೇಳಿದಾಗೆ ಲಿವರ್ ಮತ್ತು ಕಿಡ್ನಿ ಕ್ಯಾನ್ಸರಲ್ಲಿ ಕೆಲವು ಸತಿ ಇದು ಎ ಸಿಂಪ್ಟಮ್ಯಾಟಿಕ್ ಇರ್ತದೆ ಅಂದರೆ ತಾಯಿ ಮಗುವಿಗೆ ಸ್ನಾನ ಮಾಡಿರುವಾಗ ಆವಾಗ ಒಂದು ಗೆಡ್ಡೆ ಥರ ಅವರಿಗೆ ಫೀಲ್ ಆಗುತ್ತೆ ಆ ಟೈಮಲ್ಲಿ ಏನಾದರೂ ಸ್ಕ್ಯಾನ್ ಮಾಡಿ ನೋಡಿರುವಾಗ ಆವಾಗ ಇದು ಪತ್ತೆಯಾಗುವ ಚಾನ್ಸಸ್ ಇರ್ತದೆ

ಪ್ಲೇಟ್ಲೆಟ್ ಅಂತೆ ಒಂದು ಅಂಶ ಅದು ಕಮ್ಮಿ ಇರಬಹುದು ಹಾಗೂ ಬಿಳಿ ರಕ್ತ ಅಂಶ ಡಬ್ಲ್ಯೂ ಬಿ ಸಿ ಕೌಂಟ್ ಕೆಲವು ಸತಿ ತುಂಬ ಜಾಸ್ತಿ ಇರುತ್ತೆ ಇಲ್ಲದಿದ್ರೆ ತುಂಬ ಕಮ್ಮಿ ಆಗಿರುತ್ತೆ ಸೊ ಇದು ಒಂದು ಬ್ಲಡ್ ರಿಪೋರ್ಟಲ್ಲಿ ಒಂದು ಡಿಫೆಕ್ಟ್ ಆಗೋ ಥರ ಕಾಣಿಸಬಹುದು ಬಟ್ ಇದನ್ನು ಕನ್ಫರ್ಮ್ ಮಾಡಲಿಕ್ಕೆ ನಾವು ಸ್ಪೆಷಲೈಸ್ಡ್ ಟೆಸ್ಟ್ ಅಂದರೆ ಬೋನ್ ಮ್ಯಾರೋ ಟೆಸ್ಟ್ ಅಂತ ನಾವು ಮಾಡ್ತೇವೆ ಏಕೆಂದ್ರೆ ನಮ್ಮ ಶರೀರದಲ್ಲಿ ರಕ್ತ ಉತ್ಪನ್ನ ಆಗೋದು ಬೋನ್ ಮ್ಯಾರೋದಲ್ಲಿ ಸೊ ಬೋನ್ ಮ್ಯಾರೋ ಅಂದರೆ ನಮ್ಮ ಬೋನ್ಸಿನ ಒಳಗಡೆ ಇರುವ ಜಾಗಕ್ಕೆ ನಾವು ಬೋನ್ ಮ್ಯಾರೋ ಅಂತ ಹೇಳ್ತೇವೆ ಸೊ ಇದರಿಂದ ನಾವು ಸ್ವಲ್ಪ ಸ್ಯಾಂಪಲ್ ತಗೊಂಡು ಅದು ಸ್ಲೈಡ್ ಟೆಸ್ಟ್ ಎಲ್ಲ ಮಾಡಿ ನೋಡಿರುವಾಗ ಅದರಲ್ಲಿ ಇದು ಕನ್ಫರ್ಮ್ ಆಗುವ ಚಾನ್ಸಸ್ ಇರುತ್ತೆ ಸೊ ಅದರಲ್ಲಿ ಕೂಡ ಹಲವಾರು ಟೆಸ್ಟ್ ಇರುತ್ತವೆ ಲೈಕ್ ಫ್ಲೋಸೈಟೊಮೆಟ್ರಿ ಅಂತ ನಾವು ಹೇಳ್ತೇವೆ ಅದೆಲ್ಲ ಮಾಡಿದರೆ ಯಾವ ಪ್ರಕಾರದಿದೆ ಅಂತೂ ಗೊತ್ತಾಗುತ್ತೆ ಕೆಲವು ಗೆಡ್ಡೆಗಳು ಅಂದರೆ ಇದು ಬ್ಲಡ್ ಕ್ಯಾನ್ಸರ್ ಬಗ್ಗೆ ಆಯಿತು ಬ್ರೈನ್ ಟ್ಯೂಮರ್ಸ್ ಅಲ್ಲಿ ಯೂಶಲಿ ಸಿಂಪ್ಟಮ್ಸ್ ಹೆಡ್ಕ್ ವಾಮಿಟಿಂಗ್ ಸಿಂಪ್ಟಮ್ಸ್ ಇರುವಾಗ ಸ್ಕ್ಯಾನ್ ಮಾಡಿ ನೋಡಿರುವಾಗ ಅಂದ್ರೆ ಸಿಟಿ ಸ್ಕ್ಯಾನ್ ಇರಬಹುದು ಇಲ್ಲದ್ರೆ ಎಮ್ ಆರ್ ಐ ಸ್ಕ್ಯಾನ್ ಇರಬಹುದು ಅದನ್ನು ಮಾಡಿ ನೋಡಿರುವಾಗ ಅದರಲ್ಲಿ ಈ ಗೆಡ್ಡೆಗಳು ಕಂಡು ಬರುತ್ತವೆ ಅದರ ನಂತರ ಇದನ್ನು ಆಪರೇಟ್ ಮಾಡಬೇಕಾಗಬಹುದು ಇಲ್ಲದ್ರೆ ಒಂದು ಬಯೋಪ್ಸಿ ಅಂತೆ ಮಾಡಿ ನೋಡಿರುವಾಗ ಅದರಲ್ಲಿ ಕನ್ಫರ್ಮ್ ಬರುತ್ತೆ ಡಾಕ್ಟರ್ ಈಗ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಅವರಿಗೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಸೊ ಈಗ ನಾವು ಹೇಳಿದಾಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಟ್ರೀಟ್ಮೆಂಟ್ ಇರುತ್ತವೆ ಕಾಮನ್ ಆಗಿ ನಾವು ನೋಡೋದು ಬ್ಲಡ್ ಕ್ಯಾನ್ಸರ್ಸ್ ಸೊ ಬ್ಲಡ್ ಕ್ಯಾನ್ಸರ್ಸಿಗೆ ಯೂಶಲಿ ಕೀಮೊಥೆರಪಿ ಟ್ರೀಟ್ಮೆಂಟ್ ಇರುತ್ತವೆ ಸೊ ಈ ಟ್ರೀಟ್ಮೆಂಟ್ ಸಾಧಾರಣ ಎರಡೂವರೆ ವರ್ಷದ್ದು ಟ್ರೀಟ್ಮೆಂಟ್ ಈ ಎರಡೂವರೆ ವರ್ಷದಲ್ಲಿ ಒಂದು ಆರರಿಂದ ಏಳು ತಿಂಗಳ ತನಕ ಇಂಜೆಕ್ಷನ್ ಕೀಮೊಥೆರಪಿ ಇರುತ್ತವೆ ಅದರ ನಂತರ ಎರಡು ವರ್ಷ ಟ್ಯಾಬ್ಲೆಟ್ಸ್ ತಗೊಳ್ಬೇಕಾಗ್ತದೆ ಸೊ ಇದು ಬ್ಲಡ್ ಬ್ಲಡ್ ಕ್ಯಾನ್ಸರಿಗೆ ಹಾಗೂ ಬ್ರೈನ್ ಟ್ಯೂಮರ್ಸ್ ಇರುವಾಗ ಇದರಲ್ಲಿ ಟ್ರೀಟ್ಮೆಂಟ್ ಸ್ವಲ್ಪ ಬೇರೆ ಇರುತ್ತೆ ಇದರಲ್ಲಿ ಮೊದಲಿಗೆ ಯೂಶ್ವಲಿ ಆಪ್ರೇಷನ್ ಇಲ್ಲದ್ರೆ ಬಯೋಪ್ಸಿ ಮಾಡಿದ ನಂತರ ಮತ್ತು ರೇಡಿಯೇಷನ್ ಟ್ರೀಟ್ಮೆಂಟ್ ಮತ್ತು ಕೀಮೊಥೆರಪಿ ಹಾಗೆ ಟ್ರೀಟ್ಮೆಂಟ್ ಇರುತ್ತೆ ಸೊ ಪ್ರತಿ ಟೈಪ್ ಯಾವ್ದು ನಾವು ನೋಡ್ತೇವೆ ಯಾವ ಟ್ಯೂಮರ್ ನಾವು ನೋಡ್ತೇವೆ ಅದಕ್ಕೆ ಬೇರೆ ಬೇರೆ ಟೈಪ್ ಟ್ರೀಟ್ಮೆಂಟ್ ಇರ್ತದೆ ಇದು ಟ್ರೀಟ್ಮೆಂಟ್ ಮಾಡುವಾಗ ನಾವು ಮ ಮಗು ಏಜ್ ಕೂಡ ನಾವು ನೋಡ್ತೇವೆ ನಾನು ಹೇಳಿದಾಗೆ ಕೆಲವು ಬ್ರೈನ್ ಟ್ಯೂಮರ್ಸಲ್ಲಿ ರೇಡಿಯೇಷನ್ ಟ್ರೀಟ್ಮೆಂಟ್ ಬೇಕಾಗ್ತದೆ ಬಟ್ ಏಜ್ ತುಂಬ ಕಮ್ಮಿ ಇದ್ದರೆ ಒಂದು ವರ್ಷ ಎರಡು ವರ್ಷ ಹಾಗೆ ಏಜ್ ಇದ್ದರೆ ನಾವು ಯೂಶ್ವಲಿ ರೇಡಿಯೋಥೆರಪಿ ಸ್ವಲ್ಪ ವರ್ಷ ನಂತರ ಡಿಲೇ ಮಾಡಲಿಕ್ಕೂ ಟ್ರೈ ಮಾಡ್ತೇವೆ ಸೊ ಹಾಗೆ ಪ್ರತಿ ಕಾಯಿಲೆಗೆ ಟ್ರೀಟ್ಮೆಂಟ್ ಬೇರೆ ಇರ್ತದೆ ಪ್ಲಸ್ ಏಜ್ ವೈಸ್ ಕೂಡ ನಾವು ಡಿಸೈಡ್ ಮಾಡಿ ನೋಡಬೇಕಾಗುತ್ತೆ ಯಾವ ಟ್ರೀಟ್ಮೆಂಟ್ ಬೆಟರ್ ಇರುತ್ತೆ ಅಂತ ಓಕೆ ಸಪೋಸ್ ಸೆಕೆಂಡ್ ಸ್ಟೇಜ್ ಆರ್ ತರ್ಡ್ ಸ್ಟೇಜ್ ಅಲ್ಲಿ ಇರುವಾಗ ಅವರು ಬಂದ್ರೆ ಸೊ ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರ್ತದೆ ಆ ಟೈಮ್ ಅಲ್ಲಿ ಹೌದು ಸೊ ಮಕ್ಕಳಲ್ಲಿ ಸ್ಟೇಜ್ ಟೂ ತ್ರೀ ಫೋರ್ ಇದ್ರೂ ಕೂಡ ಯೂಶಲಿ ಇದಕ್ಕೆ ಟ್ರೀಟ್ಮೆಂಟ್ ಇರ್ತದೆ ಬಟ್ ಯಾವಾಗಲೂ ಇದು ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಮಾಡಿದರೆ ಯಾವಾಗಲೂ ಬೆಟರ್ ಬಟ್ ಇನ್ ಕೇಸ್ ಲೇಟ್ ಆಯಿತು ಹಾಗೇನಾದ್ರೂ ಇದ್ರೂ ಕೂಡ ಇದನ್ನು ಟ್ರೀಟ್ಮೆಂಟ್ ಮಾಡಿ ಇದನ್ನು ಟ್ರೀಟ್ಮೆಂಟ್ ಸಕ್ಸಸ್ ಆಗುವ ಚಾನ್ಸಸ್ ಇರ್ತದೆ ಓಕೆ ಡಾಕ್ಟರ್ ಇನ್ನು ಕಾಸ್ಟ್ ಎಷ್ಟಾಗ್ತದೆ ಅಂತ ಹೇಳಿ ಟ್ರೀಟ್ಮೆಂಟ್ಗೆ ಹೌದು ಸೊ ಕಾಸ್ಟ್ ಅಂತೂ ನಾವು ನೋಡಿದರೆ ಕ್ಯಾನ್ಸರ್ ಯಾವುದೇ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಕಾಸ್ಟ್ ತುಂಬ ಜಾಸ್ತಿ ಇರುತ್ತೆ ಏಕೆಂದರೆ ಇದರಲ್ಲಿ ನಾವು ಕೊಡುವ ಟ್ರೀಟ್ಮೆಂಟ್ ಬಿಟ್ಟು ಈಗ ಕಾಂಪ್ಲಿಕೇಶನ್ಸ್ ಏನಾದರೂ ಆದರೆ ಅಂದರೆ ಜ್ವರ ಬರುವುದು ಆ್ಯಂಟಿಬಯೋಟಿಕ್ಸ್ ಆ್ಯಂಟಿಫಂಗಲ್ ಸೊ ಇದಕ್ಕೆಲ್ಲ ಕಾಸ್ಟ್ ಯೂಶ್ವಲಿ ಜಾಸ್ತಿ ಇರುತ್ತೆ ಹಾಗೂ ಈ ಪೇಷಂಟ್ಗಳಿಗೆ ಈ ಟೈಮ್ ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗುವಾಗ ಕ್ಯಾನ್ಸರ್ ಹಾಸ್ಪಿಟ್ಲಿನ ಹತ್ತಿರ ಒಂದು ಆರರಿಂದ ಏಳು ತಿಂಗಳ ತನಕ ನಿಲ್ಲಬೇಕಾಗ್ತದೆ ಪೌಷ್ಟಿಕ ಆಹಾರ ಬೇಕಾಗುತ್ತೆ ಪ್ರತಿ ದಿವಸ ಆಲ್ಮೋಸ್ಟ್ ಹಾಸ್ಪಿಟ್ಲಿಗೆ ಬಂದು ಇಂಜೆಕ್ಷನ್ಸ್ ತಗೊಳ್ಬೇಕಾಗುತ್ತೆ ಸೊ ಇದರಿಂದ ಈ ಕಾಸ್ಟ್ ವೆರಿ ಆಗುತ್ತೆ ಬಟ್ ಜನರಲಿ ಬ್ಲಡ್ ಕ್ಯಾನ್ಸರ್ಸ್ ಅಂತ ನಾವು ತಗೊಂಡಿದ್ರೆ ಇದರಲ್ಲಿ ಸಾಧಾರಣ ಖರ್ಚಾಗೋದು ಸಾಧಾರಣ ಐದರಿಂದ ಲ ಆರು ಲಕ್ಷ ತನಕ ಖರ್ಚಾಗ್ತದೆ ಬಟ್ ಇದು ಸಾಧಾರಣ ಎರಡೂವರೆ ವರ್ಷ ತನಕ ಡ್ಯೂರೇಷನ್ ತನಕ ಈ ಕಾಸ್ಟ್ ಬೇಕಾಗುತ್ತೆ ಬಟ್ ಒಂದು ಬೆನಿಫಿಟ್ ಏನಂದ್ರೆ ಈಗ ಹಲವಾರು ಸ್ಕೀಮ್ಗಳು ಇವೆ ಪ್ರಧಾನಮಂತ್ರಿ ಸ್ಕೀಮ್ ಇದೆ ಹಾಗೂ ಹಲವಾರು ಫಂಡ್ ಎನ್ ಜಿ ಓಸ್ ಮೂಲಕ ನಾವು ಈ ಟ್ರೀಟ್ಮೆಂಟ್ ಅನ್ನು ಮಕ್ಕಳಿಗೆ ಡೆಲಿವರ್ ಮಾಡಬಹುದು ಸೊ ಎನ್ ಜಿ ಓದು ರೋಲ್ ಮೇಯ್ನ್ಲಿ ನನ್ನ ಪ್ರಕಾರ ಮಕ್ಕಳ ಕ್ಯಾನ್ಸರ್ ಅಲ್ಲಿ ನಾವು ನೋಡಿದ್ರೆ ಹಲವಾರು ರೀತಿಯಿಂದ ಈ ಎನ್ ಜಿ ಓಸ್ ನಮಗೆ ಸಪೋರ್ಟ್ ಮಾಡ್ತಾರೆ ಪ್ರಮುಖವಾಗಿ ಮಕ್ಕಳ ಕ್ಯಾನ್ಸರಿಗೆ ಬೇಕಾಗಿರುವ ಟ್ರೀಟ್ಮೆಂಟಿಗೆ ಬೇಕಾಗಿರುವ ಖರ್ಚಿಗೆ ನಮಗೆ ಹಲವಾರು ಎನ್ ಜಿ ಓಸ್ ಹೆಲ್ಪ್ ಮಾಡ್ತಾರೆ ಸೊ ಇದು ಡಯಾಗ್ನೋಸ್ ಮಾಡಲಿಕ್ಕೆ ಹಾಗೂ ಡಯಾಗ್ನೋಸಿಸ್ ಆದ ನಂತರ ಕೂಡ ಎನ್ ಜಿ ಓಸ್ ಹೆಲ್ಪ್ ಮಾಡ್ತಾರೆ ಇದು ಬಿಟ್ಟು ನಾವು ಒಂದು ಮಗುವಿಗೆ ಟ್ರೀಟ್ಮೆಂಟ್ ಮಾಡಬೇಕಿದ್ರೆ ಬರೀ ಒಂದು ಡಾಕ್ಟ್ರಿಂದ ಮಾತ್ರ ಆಗೋದಿಲ್ಲ ಇದಕ್ಕೆ ಒಂದು ಟೀಮ್ ಬೇಕಾಗ್ತದೆ ಇದರಲ್ಲಿ ನರ್ಸಸ್ ಇರ್ತಾರೆ ಹಾಗೂ ಮೆಡಿಕಲ್ ಸೋಷಿಯಲ್ ವರ್ಕರ್ ಇರ್ತಾರೆ ಡಯಟಿಷನ್ಸ್ ಇರ್ತಾರೆ ಸೈಕಾಲಜಿಸ್ಟ್ ಇರ್ತಾರೆ ತುಂಬ ಜನರು ಬೇಕಾಗ್ತಾರೆ ಸೊ ಈ ಎನ್ ಜಿ ಓಸ್ ನಮಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಈ ಸೋಷಲ್ ವರ್ಕರಿನ ಸ್ಯಾಲ್ರೀಸ್ ಇರಲಿ ಡಯಾಟಿಷನ್ಸ್ನ ಸ್ಯಾಲ್ರೀಸ್ ಸೊ ಪೌಷ್ಟಿಕ ಆಹಾರದ ಬಗ್ಗೆ ನಾನು ಹೇಳಿದ್ದೆ ಸೊ ಈ ಮಕ್ಕಳಿಗೆ ಸ್ವಲ್ಪ ಪ್ರೋಟೀನ್ ಸಪ್ಲಿಮೆಂಟ್ಸ್ ಬೇಕಾಗ್ತದೆ ಕೆಲವರಿಗೆ ನಾವು ಎಂಟ್ರಲ್ ನ್ಯೂಟ್ರಿಷನ್ ಅಂದರೆ ನಾವು ಟ್ಯೂಬ್ ಹಾಕಿ ಫೀಡಿಂಗ್ ಎಲ್ಲ ಕೊಡಬೇಕಾಗುತ್ತೆ ಸೊ ಈ ಎನ್ ಜಿ ಒ ಮೂಲಕ ನಮಗೆ ಈ ಪ್ರೋಟೀನ್ ಸಪ್ಲಿಮೆಂಟ್ಸ್ ಎಲ್ಲ ಸಿಗುತ್ತವೆ ಹಾಗೂ ನಾನು ಹೇಳಿದಾಗೆ ಕ್ಯಾನ್ಸರ್ ಟ್ರೀ ಟ್ರೀಟ್ಮೆಂಟ್ ಮಾಡುವಾಗ ಈ ಸೆಂಟ್ರಿನ ಹತ್ತಿರ ಅವರು ನಿಲ್ಲಬೇಕಾಗುತ್ತೆ ಸೊ ಕೆಲವು ಎನ್ ಜಿ ಓಸ ಈ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತದೆ ಎಲ್ಲಿ ಈ ಮಕ್ಕಳು ಹಾಗೂ ಅವರ ಪೋಷಕರು ಕೂಡ ಈ ಜಾಗದಲ್ಲಿ ಒಂದು ಆರು ಏಳು ತಿಂಗಳು ಯಾವ ಟೈಮ್ ತನಕ ಈ ಟ್ರೀಟ್ಮೆಂಟ್ ಇರುತ್ತೆ ಅಲ್ಲಿ ನಿಲ್ಲುವ ವ್ಯವಸ್ಥೆ ಅಲ್ಲಿ ಅವರಿಗೆ ಇದು ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಪ್ಲಸ್ ಒಂದು ಹೈಜಿನಿಕ್ ಎನ್ವೈರ್ಮೆಂಟ್ ಇಲ್ಲಿಗೆ ಕೂಡ ಪ್ರೊವೈಡ್ ಮಾಡ್ತಾರೆ ಓಕೆ ಡಾಕ್ಟರ್ ಈಗ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಅಂದ್ರೆ ಆ ಮಗು ಹಾಸ್ಪಿಟ್ಲಿಗೆ ಪದೇ ಪದೇ ಬರ್ತಾ ಇರಬೇಕಾಗ್ತದೆ ಅವಾಗ ನೀವು ಹೇಳಿದ್ರಿ ಮಾತಾಡುವಾಗ ಸೊ ಇಂಜೆಕ್ಷನ್ ಗೆ ಡೈಲಿ ಬರಬೇಕಾಗ್ತದೆ ಅಂತ ಹೇಳಿ ಸೊ ಆ ಟೈಮ್ ಅಲ್ಲಿ ಮಗುಗೆ ಅಂದ್ರೆ ಕ್ಲಾಸ್ಗೆ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಮತ್ತೆ ಹೇಗೆ ಡಾಕ್ಟರ್ ಅಂದ್ರೆ ಯಾವಾಗ ಯಾವ ಟೈಮ್ ಅಲ್ಲಿ ಹೋಗ್ಬಹುದು ಮತ್ತೆ ಇವನ್ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಸ್ಕೂಲ್ಗೆ ಹೋಗ್ಬಹುದಾ ಏನಾದ್ರೂ ಪರ್ಮಿಷನ್ಸ್ ಇರ್ತದೆ ಆ ಟೈಮ್ ಸೊ ನಮಗೆ ನಾವು ಟ್ರೀಟ್ಮೆಂಟ್ ಮಾಡುವಾಗ ಇದು ಮಕ್ಕಳು ನಮಗೆ ಯೂಶಲಿ ಕೇಳ್ತಾರೆ ಅಂದ್ರೆ ನಾವು ಸ್ಕೂಲಿಗೆ ಹೋಗ್ಬಹುದ ಹೇಗೆ ಅಂತ ಸೊ ನಾವು ಏನು ಹೇಳ್ತೇವೆ ಅಂದ್ರೆ ಇದು ಆಕ್ಟಿವ್ ಟ್ರೀಟ್ಮೆಂಟ್ ಆಗಿರುವಾಗ ಅಂದರೆ ಈಗ ನಾವು ಬ್ಲಡ್ ಕ್ಯಾನ್ಸರ್ ಅನ್ನು ತಗೊಂಡಿದ್ರೆ ಅದರಲ್ಲಿ ಒಂದು ಏಳು ತಿಂಗಳ ನಾವು ಹೇಳ್ತೇವೆ ಅವಾಯ್ಡ್ ಮಾಡಿದ್ದು ಬೆಟರ್ ಆಕ್ಚುಲಿ ಇದು ರೀಸನ್ ಏನಂದ್ರೆ ಈಗ ಸ್ಕೂಲಲ್ಲಿ ಈ ಮಕ್ಕಳು ಹೋಗುವಾಗ ಯಾರಿಗೆ ಟ್ರೀಟ್ಮೆಂಟ್ ಆಗಿರುತ್ತದೆ ಇವರದ್ದು ಇಮ್ಯುನಿಟಿ ಪವರ್ ಸ್ವಲ್ಪ ಕಮ್ಮಿ ಆಗಿರುತ್ತೆ ಸೊ ಸ್ಕೂಲ್ ಇಲ್ಲದ್ರೆ ಯಾವುದೇ ಕ್ರೌಡೆಡ್ ಪ್ಲೇಸಲ್ಲಿ ಅವರು ಹೋಗುವಾಗ ಈ ಮಕ್ಕಳಿಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರ್ತದೆ ಸೊ ಅದಕ್ಕೋಸ್ಕರ ನಾವು ಯೂಶ್ವಲಿ ಹೇಳ್ತೇವೆ ಆ್ಯಕ್ಟಿವ್ ಟ್ರೀಟ್ಮೆಂಟ್ ಇಂಜೆಕ್ಷನ್ಸ್ ಎಲ್ಲ ನಡೆಯುವಾಗ ಮೇ ಬಿ ಬೆಟರ್ ಅವಾಯ್ಡ್ ಮಾಡೋದು ಬಟ್ ಯಾವಾಗ ಈ ಇಂಜೆಕ್ಷನ್ಸ್ ಆಗುತ್ತೆ ಯಾವಾಗ ಟ್ರೀಟ್ಮೆಂಟ್ ಮುಗಿಯುತ್ತೆ ನಾವು ಇಮ್ಮಿಡಿಯೇಟ್ಲಿ ಅಂದರೆ ಒಂದು ಒನ್ ಟೂ ವೀಕ್ಸ್ ಒಳಗಡೆ ನಾವು ಎನ್ಕರೇಜ್ ಮಾಡ್ತೇವೆ ಸ್ಕೂಲಿಗೆ ಹೋಗಲಿಕ್ಕೆ ಇನ್ನೊಂದು ನಾವು ಏನು ಮಾಡ್ತೇವೆ ಅಂದರೆ ಟ್ರೀಟ್ಮೆಂಟ್ ಆಗು ಆಗುವಾಗಲೂ ಕೂಡ ನಾವು ಎನ್ಕರೇಜ್ ಮಾಡ್ತೇವೆ ಅವರು ಬುಕ್ಸನ್ನು ಓದ್ತಾ ಇರ್ಲಿಕ್ಕೆ ಅವರ ಯಾರಾದ್ರೂ ಸ್ಕೂಲ್ ಮೇಟ್ಸ್ ಇದ್ದರೆ ಅವರಿಂದ ನೋಟ್ಸ್ ತಗೊಂಡು ಅವರು ಓದ್ತಾ ಇರಬೇಕು ಏಕೆಂದರೆ ಮೈಂಡ್ ಈ ಟೈಮಲ್ಲಿ ಆ್ಯಕ್ಟಿವ್ ಇರಬೇಕಂತೆ ಸೊ ಸ್ವಲ್ಪ ಟೈಮ್ ತನಕ ಡೆಫಿನೆಟ್ಲಿ ಸ್ಕೂಲಿಂದ ಅವರು ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ಅದರ ನಂತರ ಒಂದ್ಸತಿ ಟ್ರೀಟ್ಮೆಂಟ್ ಆದಮೇಲೆ ಡೆಫಿನೆಟ್ಲಿ ಅವರು ಅಟೆಂಡ್ ಆಗ್ಬೋದು ಓಕೆ ಫ್ಯಾಮಿಲಿ ರೋಲ್ ಎಷ್ಟು ಇಂಪಾರ್ಟೆಂಟ್ ಡಾಕ್ಟರ್ ಈ ಟೈಮಲ್ಲಿ ಮಕ್ಕಳು ಸೊ ಆ್ಯಕ್ಚುಲಿ ಯಾವುದೇ ಪೇರೆಂಟ್ಸ್ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡಲಿಕ್ಕೆ ರೆಡಿ ಇರಲ್ಲ ಯಾರೂ ಯೋಚಿಸೋದಿಲ್ಲ ಈ ಒಂದು ಪ್ರಾಬ್ಲಮ್ ಆಗ್ಬೋದಂತೆ ಸೊ ಐ ಥಿಂಕ್ ಫ್ಯಾಮಿಲಿ ರೋಲ್ ಎಸ್ಪೆಷಲಿ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದರಲ್ಲಿ ಕೂಡ ತಾಯಿ ಯೂಶ್ವಲಿ ಕ್ಲೋಸ್ ಆಗಿರ್ತಾರೆ ಮಗು ಜೊತೆಗೆ ಆಫ್ಕೋರ್ಸ್ ಫಾದರ್ಸು ಇರ್ತಾರೆ ಬಟ್ ಮದರ್ ಮೋಸ್ಟ್ ಸತಿ ಇಂಪಾರ್ಟೆಂಟ್ ಇರ್ತಾರೆ ಅವ್ರು ಸ್ಟ್ರಾಂಗ್ ಆಗಿರ್ಬೇಕಾಗ್ತದೆ ಅವ್ರು ಸ್ಟ್ರಾಂಗ್ ಆಗಿದ್ರೆ ಮಗು ಕೂಡ ಚೆನ್ನಾಗಿ ರಿಕವರ್ ಆಗ್ತದೆ ಏನು ಇನ್ನು ಈ ಟೈಮಲ್ಲಿ ನ್ಯೂಟ್ರಿಷನ್ ರೋಲ್ ಅಂದ್ರೆ ಪೌಷ್ಟಿಕಾಂಶ ಇರುತ್ತೆ ಆಹಾರವನ್ನು ತಕ್ಕೊಳ್ಬೇಕಾಗ್ತದೆ ಸೊ ಈ ರೋಲ್ ಇಷ್ಟ ಹೌದು ಸೊ ಯಾವುದೇ ಕ್ಯಾನ್ಸರ್ ಇರಲಿ ಅದರಲ್ಲಿ ನ್ಯೂಟ್ರಿಷನ್ ಒಂದು ಆ ಅಂದ್ರೆ ಪೌಷ್ಟಿಕ ಆಹಾರ ತುಂಬಾ ಇಂಪಾರ್ಟೆಂಟ್ ಆಗಿ ಇರ್ತದೆ ಏಕೆಂದ್ರೆ ಕ್ಯಾನ್ಸರ್ ಇರುವಾಗ ಈ ಕ್ಯಾನ್ಸರ್ಸ್ ಟಿಶ್ಯೂಸ್ ಯಾವುದಿದೆ ಇದನ್ನು ಇದು ಎಲ್ಲ ನ್ಯೂಟ್ರಿಷನ್ ಅನ್ನು ಎಬ್ಸಾಬ್ ಮಾಡ್ತಿದೆ ಸೊ ಈ ಪೇಷಂಟ್ಗಳಿಗೆ ಯೂಶಲಿ ಪ್ರೋಟೀನ್ ರಿಚ್ ಡಯಟ್ ಅಂತೂ ನಾವು ಹೇಳ್ತೇವೆ ಇದರಲ್ಲಿ ಸ್ವಲ್ಪ ಶುಗರ್ಸ್ ಕಮ್ಮಿ ಇರಬೇಕು ಸೊ ಈ ಡಯಟ್ ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕಾಗುತ್ತೆ ಎಸ್ಪೆಷಲಿ ಪ್ರೋಟೀನ್ ಜಾಸ್ತಿ ಇರುವ ಡಯೆಟ್ ಸೊ ಯೂಶಲಿ ಪ್ರೋಟೀನ್ ಜಾಸ್ತಿ ಇರೋದು ಎಗ್ಸಲ್ಲಿ ಹಾಗೂ ಕೆಲವು ಸತಿ ಎಗ್ಸ್ ತಿನ್ನಲಿಲ್ಲ ಆದರೆ ವೆಜಿಟೇರಿಯನ್ಸ್ ಇದ್ದರೆ ನಾವು ಪನ್ನೀರ್ ಹಾಗೆ ಸೋಯಾ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಸೊ ಇದನ್ನು ಕನ್ಸಿಸ್ಟೆಂಟ್ಲಿ ಅಂದರೆ ಟ್ರೀಟ್ಮೆಂಟ್ ಆಗುವ ತನಕ ಇದನ್ನು ನಾವು ಹೈ ಪ್ರೋಟೀನ್ ಡಯಟಲ್ಲಿ ಇಡಬೇಕು ಇಲ್ಲದ್ರೆ ಏನಾಗ್ತದೆ ಈ ಮಕ್ಕಳಿದ್ದು ಆರ್ ಪೇಶೆಂಟ್ ಇದ್ದು ವೆಯ್ಟ್ ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ನೋಡಿದ್ದೇವೆ ಅಂದ್ರೆ ಯಾರ್ದು ವೆಯ್ಟ್ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಕಮ್ಮಿ ಆಗ್ತಾ ಇದೆ ಈ ಮಕ್ಕಳಿಗೆ ಯೂಶ್ವಲಿ ಸೈಡ್ ಎಫೆಕ್ಟ್ಸ್ ಟ್ರೀಟ್ಮೆಂಟ್ ಇದು ಯಾವಾಗ್ಲೂ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಐದರ್ ವೆಯ್ಟ್ ಮೇಂಟೈನ್ ಆಗಿರ್ಬೇಕು ಆರ್ ವೆಯ್ಟ್ ಗೇನ್ ಆಗಬೇಕು ಬಟ್ ಯಾವಾಗ್ಲೂ ವೆಯ್ಟ್ ಲಾಸ್ ಆದ್ರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಯಾವಾಗಲೂ ಜಾಸ್ತಿ ಆಗುತ್ತೆ ಡಾಕ್ಟರ್ ಇನ್ನು ಈ ಕ್ಯಾನ್ಸರ್ ಅನ್ನೋದು ಹರಡುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತದೆ ಅಂದರೆ ಕೆಲವೊಂದು ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ ಅಂತ ಸೊ ಅದೇ ರೀತಿ ಈ ಬಾಲ್ಯದಲ್ಲಿ ಕಂಡು ಕ್ಯಾನ್ಸರ್ ಒಬ್ಬರಿಂದ ಒಬ್ಬರಿಗೆ ಹರಡ್ತದ ಹೌದು ಸೊ ಇದು ನಮಗೆ ಪೋಷಕರು ಯಾವಾಗಲೂ ಕೇಳ್ತಾರೆ ಏಕೆಂದರೆ ಮನೆಯಲ್ಲಿ ಬೇರೆ ಮಕ್ಕಳು ಇರ್ತಾರೆ ಜಾಯಿಂಟ್ ಫ್ಯಾಮಿಲಿ ಇದ್ದರೂ ಕೂಡ ಇದು ಕೇಳ್ತಾರೆ ನಮಗೆ ಸೊ ಬಾಲ್ಯದ ಕ್ಯಾನ್ಸರ್ ಆರ್ ಯಾವುದೇ ಕ್ಯಾನ್ಸರ್ ನಾವು ನೋಡಿದ್ರು ಕೂಡ ಇದು ಯಾವ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುದಿಲ್ಲ ಇದು ಒಂದು ಟೈಪ್ ಇನ್ಫೆಕ್ಷನ್ ಅಲ್ಲ ಅಂದ್ರೆ ಒಬ್ಬರಿಂದ ಇನ್ನೊಂದು ಅಂದ್ರೆ ಇನ್ಫೆಕ್ಷನ್ ಅಂದ್ರೆ ವೈರಲ್ ಇನ್ಫೆಕ್ಷನ್ಸ್ ಕೊರೋನಾ ಹಾಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತದೆ ಬಟ್ ಕ್ಯಾನ್ಸರ್ಸ್ ಟ್ರಾನ್ಸ್ಮಿಟೇಬಲ್ ಇರಲ್ಲ ಸೊ ಇದನ್ನು ಸೊ ಮಕ್ಕಳು ಮಕ್ಕಳಲ್ಲಿ ಕ್ಯಾನ್ಸರ್ ಯಾಕ ಇರುವಾಗಲೂ ಕೂಡ ಅವರು ಬೇರೆ ಮಕ್ಕಳ ಜೊತೆ ಆಟ ಆಡಬಹುದು ಅವ್ರ ಜೊತೆ ಕುತ್ಕೊಂಡು ಊಟ ಎಲ್ಲ ಮಾಡಬಹುದು ಬಟ್ ಇದು ಸ್ಪ್ರೆಡ್ ಆಗುವ ಟೈಪ್ ಅಲ್ಲ ಓಕೆ ಡಾಕ್ಟರ್ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಹೌದು ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದು ಸೈಡ್ ಎಫೆಕ್ಟ್ಸ್ ನಾವು ನೋಡಿದರೆ ಇದಕ್ಕೆ ನಾವು ಆನ್ ಗೋಯಿಂಗ್ ಯಾವಾಗ ಟ್ರೀಟ್ಮೆಂಟ್ ನಡೆಯ ನಡೆಯುವಾಗ ಎಕ್ಯೂಟ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೇವೆ ಮತ್ತು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೇವೆ ಓಕೆ ಸೊ ಕೀಮೊಥೆರಪಿಯನ್ನು ನಾವು ತಗೊಳ್ಳುವ ಸೊ ಇದು ನಾವು ಕ್ಯಾನ್ಸರನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ನಾವು ಕೊಡುವ ಮೆಡಿಸಿನ್ಸ್ ಇದು ಈ ಮೆಡಿಸಿನ್ಸ್ ಯೂಶಲಿ ಕೊಡುವಾಗ ಇದರದ್ದು ಅಕ್ಯೂಟ್ ಸೈಡ್ ಎಫೆಕ್ಟ್ಸ್ ಏನಂದ್ರೆ ಮೋಸ್ಟ್ ಕಾಮನ್ಲಿ ವಾಮಿಟಿಂಗ್ ಸೆನ್ಸೇಷನ್ ನಾಜಿಯಾ ಫೀಲಿಂಗ್ ಇರ್ತದೆ ಇದು ಬಿಟ್ಟು ಬೇರೆ ಸೈಡ್ ಎಫೆಕ್ಟ್ಸ್ ಕಾಮನ್ ಆಗಿ ಹೇರ್ ಫಾಲ್ ಆಗುವ ಚಾನ್ಸಸ್ ಇರ್ತದೆ ಇದು ಹೇರ್ ಲಾಸ್ ಆದರೂ ಕೂಡ ಇದು ಯಾವಾಗಲೂ ರಿವರ್ಸಿಬಲ್ ಇರುತ್ತೆ ಅಂದರೆ ಒಂದ್ಸತಿ ಟ್ರೀಟ್ಮೆಂಟ್ ಆದ ನಂತರ ಒಂದು ಮೂರು ತಿಂಗಳು ಐದು ತಿಂಗಳಲ್ಲಿ ಇದು ವಾಪಸ್ ರಿವರ್ಸ್ ಆಗ್ತದೆ ಓಕೆ ಹಾಗೂ ಹಲವಾರು ಚಿಕ್ಕ ಸೈಡ್ ಇಫೆಕ್ಟ್ಸ್ ಇರ್ತದೆ ಅಂದರೆ ಕೆಲವರಿಗೆ ಮೈ ಕೈ ನೋವು ಫೆಟಿಕ್ ಥರ ಆಗೋದು ಕೆಲವು ನಾವು ಮೆಡಿಸಿನ್ಸ್ ಕೊಡೋದು ಆರ್ಗನ್ ಮೇಲೂ ಇಫೆಕ್ಟ್ ಆಗುವ ಚಾನ್ಸಸ್ ಇರ್ತದೆ ಹಾರ್ಟ್ ಲಂಗ್ಸ್ ಲಿವರ್ ಕಿಡ್ನಿ ಸೊ ಇಂಥ ಮೆಡಿಸಿನ್ಸ್ ನಾವು ಕೊಡುವ ಮುಂಚೆ ನಾವು ಯೂಶ್ವಲಿ ಈ ಆರ್ಗನ್ ಇದು ಫಂಕ್ಷನ್ ಕೂಡ ನಾವು ಟೆಸ್ಟ್ ಮಾಡ್ತೇವೆ ಕೆಲವು ಮೆಡಿಸನ್ ಹಿಯರಿಂಗಿಗೂ ಕೂಡ ಎಫೆಕ್ಟ್ ಆಗುತ್ತೆ ಸೊ ಈ ಮೆಡಿಸಿನ್ಸ್ ಕೊಡುವ ಮುಂಚೆ ಆರ್ ಟ್ರೀಟ್ಮೆಂಟ್ ಟೈಮಲ್ಲಿ ಕೂಡ ನಾವು ಇದು ಹಿಯರಿಂಗ್ ಟೆಸ್ಟ್ ಇದೆಲ್ಲ ಮಾಡಿನೇ ಅದರೆಲ್ಲ ನಾರ್ಮಲ್ ಇದ್ರೂ ಮಾತ್ರ ನಾವು ಈ ಮೆಡಿಸಿನ್ಸನ್ನು ಕೊಡ್ತಾ ಇರ್ತೇವೆ ಇದು ಯೂಶಲಿ ಅಕ್ಯೂಟ್ ಎಫೆಕ್ಟ್ಸ್ ಅಂತ ಹೇಳ್ತೇವೆ ಅಂದರೆ ಟ್ರೀಟ್ಮೆಂಟ್ ನಡೆಯುವಾಗ ಆಗುವ ಎಫೆಕ್ಟ್ಸ್ ಕೆಲವು ಈ ಮೆಡಿಸಿನ್ ಕೀಮೊಥೆರಪಿದು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಇರ್ತದೆ ಅಂದರೆ ಇದು ಕೊಟ್ಟ ನಂತರ ಒಂದು ಮೂರ್ನಾಲ್ಕು ವರ್ಷ ನಂತರ ಇದ್ರದ್ದು ಪ್ರಾಬ್ಲಮ್ಸ್ ಬರುವ ಚಾನ್ಸಸ್ ಇದೆ ಸೊ ನಾನು ಹೇಳಿದಾಗೆ ಕೆಲವು ಮೆಡಿಸಿನ್ಸ್ ಹಾರ್ಟ್ ಮೇಲೆ ಎಫೆಕ್ಟ್ ಆಗುವ ಚಾನ್ಸಸ್ ಇರ್ತದೆ ಸೊ ಇದು ಮಾನಿಟರ್ ಮಾಡಲಿಲ್ಲ ಆದರೆ ಇದು ಪ್ರಾಬ್ಲಮ್ ಬರುವ ಸಾಧ್ಯತೆ ಇರ್ತದೆ ಇದನ್ನು ಚೆಕ್ ಮಾಡಿ ಇದು ನಾರ್ಮಲ್ ಇದ್ದರೆ ಮಾತ್ರ ನಾವು ಮೆಡಿಸಿನ್ ಕೊಟ್ಟರೆ ಈ ಲೇಟ್ ಎಫೆಕ್ಟ್ಸ್ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಕೂಡ ಕಮ್ಮಿ ಆಗುತ್ತವೆ ಇದು ಯೂಶಯಲ್ ಕೀಮೋಥೆರಪಿದು ಸೈಡ್ ಎಫೆಕ್ಟ್ಸ್ ಬೇರೆ ಸೈಡ್ ಎಫೆಕ್ಟ್ಸ್ ಬೇರೆ ಟೈಪ್ ಟ್ರೀಟ್ಮೆಂಟಿಂದಲೂ ಆಗುವ ಚಾನ್ಸ್ ಇರುತ್ತದೆ ಅಂದರೆ ಫಾರ್ ಎಕ್ಸಾಂಪಲ್ ರೇಡಿಯೋಥೆರಪಿ ಇದು ಒಂದು ಟೈಪ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟೇ ಸೊ ಇದು ಯಾವ ಆರ್ಗನ್ ಮೇಲೆ ನಾವು ಈ ರೇಡಿಯೋಥೆರಪಿ ಕೊಡ್ತೇವೆ ಅದರ ಮೇಲೆ ಇದರದ್ದು ಸೈಡ್ ಎಫೆಕ್ಟ್ಸ್ ಇರ್ತದೆ ಸೊ ಕಾಮನ್ ಆಗಿ ಬ್ರೈನ್ ಟ್ಯೂಮರ್ಸಲ್ಲಿ ಈ ಟ್ರೀಟ್ಮೆಂಟನ್ನು ಯೂಸ್ ಮಾಡ್ತೇವೆ ಸೊ ಇದರಲ್ಲಿ ಯಾವ ಏಜಲ್ಲಿ ನಾವು ಕೊಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಫಾರ್ ಎಕ್ಸಾಂಪಲ್ ಒಂದು ಮೂರು ನಾಲ್ಕು ವರ್ಷದ ಮಗುವಲ್ಲಿ ಮಗುವಿಗೆ ಯಾರಿಗೆ ಬ್ರೈನ್ ಟ್ಯೂಮರ್ ಆಗಿದೆ ಈ ಮಗುವಿಗೆ ನಾವು ರೇಡಿಯೋಥೆರಪಿಯನ್ನು ಕೊಟ್ಟರೆ ಮುಂದೆ ಹೋಗಿ ಈ ಮಗುವಿಗೆ ಸ್ವಲ್ಪ ಐ ಕ್ಯೂ ಕಮ್ಮಿ ಆಗೋದು ಹಾಗೂ ಬೆಳವಣಿಗೆ ಗ್ರೋತಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರ್ತದೆ ಸೊ ಆ ಟೈಮಿಗೆ ಈ ಕ್ಯಾನ್ಸರಿಂದ ಟ್ರೀಟ್ಮೆಂಟ್ ಮಾಡೋದು ಯಾವಾಗಲೂ ಇಂಪಾರ್ಟೆಂಟ್ ಇರ್ತದೆ ಈ ಲೇಟ್ ಇಫೆಕ್ಟ್ಸ್ ಬಂದರೆ ಇನ್ ಕೇಸ್ ಗ್ರೋತಲ್ಲಿ ಪ್ರಾಬ್ಲಮ್ ಆದರೆ ಅದಕ್ಕೆ ಮತ್ತೆ ಬೇರೆ ಎಂಡೋಕ್ರೈನ್ ಟೆಸ್ಟ್ ಮಾಡಿ ಅದನ್ನು ಕೂಡ ಕರೆಕ್ಟ್ ಮಾಡುವ ಸ ಚಾನ್ಸಸ್ ಇರ್ತದೆ ಬಟ್ ಈ ಪೇಷಂಟ್ಗಳು ಟ್ರೀಟ್ಮೆಂಟ್ ಆದ ನಂತರ ಕೂಡ ನಮ್ಮ ಜೊತೆಗೆ ಫಾಲೋ ಅಪ್ ಮಾಡುವ ಮಾಡುವುದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಓಕೆ ಕೂಡ ಸೈಡ್ ಇಫೆಕ್ಟ್ ಇರ್ತದೆ ಡಾಕ್ಟರ್ ಹೌದು ನಾನು ಹೇಳಿದಾಗೆ ಕೀಮೊಥೆರಪಿ ಯೂಶಲಿ ಟ್ಯಾಬ್ಲೆಟ್ಸು ಇರಬಹುದು ಕೆಲವು ಇಂಜೆಕ್ಷನ್ಸ್ ಇರ್ತದೆ ಕೆಲವು ನಾವು ಸ್ಕಿನ್ ಕೆಳಗಡೆ ಕೂಡ ಕೆಲವು ಇಂಜೆಕ್ಷನ್ಸ್ ಕೊಡ್ತೇವೆ ಸೊ ಇದರದ್ದು ಸೈಡ್ ಇಫೆಕ್ಟ್ಸ್ ಇರ್ತದೆ ಏಕೆಂದರೆ ಇದು ಕ್ಯಾನ್ಸರ್ ಸೆಲ್ಲನ್ನು ಕೂಡ ಎಫೆಕ್ಟ್ ಮಾಡ್ತದೆ ನಾರ್ಮಲ್ ಸೆಲ್ಸ್ ಅನ್ನು ಎಫೆಕ್ಟ್ ಮಾಡ್ತದೆ ಸೊ ಅದರಿಂದ ನಾರ್ಮಲ್ ಸೆಲ್ಸ್ ಯಾವಾಗ ಎಫೆಕ್ಟ್ ಆಗ್ತದೆ ಹೇರ್ ಲಾಸ್ ವಾಮಿಟಿಂಗ್ ಸ್ಕಿನ್ ಸ್ವಲ್ಪ ಡಾರ್ಕ್ ಆಗೋದು ಈ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಓಕೆ ಡಾಕ್ಟರ್ ಇನ್ನು ಈ ಕ್ಯಾನ್ಸರ್ ಕ್ಯೂರ್ ರೇಟ್ ಎಷ್ಟು ಉಂಟು ಅಂತ ಹೇಳಿ ಹೌದು ಸೊ ನಾವು ಎಲ್ಲ ಕ್ಯಾನ್ಸರ್ ಮಕ್ಕಳಲ್ಲಿ ನೋಡುವ ಎಲ್ಲ ಅನ್ನು ಒಟ್ಟಿಗೆ ನೋಡಿದರೆ ಸಾಧಾರಣ ಕ್ಯೂರ್ ಆಗುವ ಚಾನ್ಸಸ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇರ್ತದೆ ಓಕೆ ಸೊ ಇದು ಪ್ರತಿ ಟೈಪಿಗೆ ಬೇರೆ ಬೇರೆ ಇರ್ತದೆ ಫಾರ್ ಎಕ್ಸಾಂಪಲ್ ಈಗ ಬ್ಲಡ್ ಕ್ಯಾನ್ಸರ್ಸ್ ಅನ್ನು ತಗೊಂಡಿದ್ರೆ ಇದರಲ್ಲಿ ಗುಣ ಆಗುವ ಚಾನ್ಸಸ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ತನಕ ನಾವು ಹೇಳ್ತೇವೆ ಹಾಗೂ ಕೆಲವು ಟೈಪ್ ಟ್ಯೂಮರ್ಸ್ ಇರ್ತದೆ ಲಿಂಫೋಮಸ್ ಅಂತೆ ಹಾಚ್ಕಿನ್ಸ್ ಲಿಂಫೋಮ ಅಂತೆ ಇದರಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಆಗಿದ್ದರೆ ಇದರಲ್ಲಿ ಕ್ಯೂರ್ ಆಗುವ ಚಾನ್ಸಸ್ ನೈಂಟಿ ಫೈವ್ ಪರ್ಸೆಂಟ್ ತನಕನೂ ಇದೆ ಸೊ ನಾವು ಕೆಲವು ಅಮೇರಿಕಾ ಯು ಎಸ್ ಅಲ್ಲಿ ನಾವು ನೋಡಿದರೆ ಅವರ ಕ್ಯೂ ರೇಟ್ಸ್ ಸಾಧಾರಣ ಎಲ್ಲ ಕ್ಯಾನ್ಸರ್ಸನ್ನು ಒಟ್ಟಿಗೆ ಸೇರಿದರೆ ಸಾಧಾರಣ ತೊಂಬತ್ತರಿಂದ ತೊಂಬತ್ತೈದು ಶೇಕಡ ಸಕ್ಸಸ್ ಆಗುತ್ತೆ ನಮ್ಮ ದೇಶದಲ್ಲಿ ಸಾಧಾರಣ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ಸೊ ಇದು ಒಂದು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಡಿಫ್ರೆನ್ಸ್ ಏಕೆಂದರೆ ಒಂದಂದರೆ ಇಲ್ಲಿ ಡಯಾಗ್ನೋಸಿಸ್ ಆಗುವಾಗ ಯೂಶ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಸೊ ಯೂಶ್ವಲಿ ನಾವು ಟ್ಯೂಮರ್ಸ್ ನೋಡೋದು ಸ್ವಲ್ಪ ಹೈಯರ್ ಗ್ರೇಡ್ ಅಡ್ವಾನ್ಸ್ ಸ್ಟೇಜಲ್ಲಿ ಇರ್ತದೆ ಸೆಕೆಂಡ್ ನಮ್ಮ ವಾತಾವರಣದಲ್ಲಿ ನಾವು ನೋಡುವ ಇನ್ಫೆಕ್ಷನ್ಸ್ ಸ್ವಲ್ಪ ಬೇರೆ ಇರ್ತದೆ ಸೊ ಇದರಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಅಂತ ನಾವು ಹೇಳ್ತೇವೆ ಇದು ಸ್ವಲ್ಪ ಕಾಮನರ್ ಇರ್ತದೆ ಎಸ್ಪೆಷಲಿ ಕೋಸ್ಟಲ್ ಏರಿಯಾದಲ್ಲಿ ಸೆಕೆಂಡ್ ಅಂದರೆ ನಮ್ಮ ನಾವು ನೋಡುವ ಇನ್ಫೆಕ್ಷನ್ಸ್ಗಳು ಯೂಶಲಿ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಆರ್ಗನಿಸಮ್ಸ್ ಸೊ ಇದರಿಂದ ಟ್ರೀಟ್ಮೆಂಟ್ ಚೆನ್ನಾಗಾದರೂ ಕೂಡ ಈ ಇನ್ಫೆಕ್ಷನ್ ಇಂದ ಕೆಲವು ಮಕ್ಕಳಿಗೆ ನಾವು ವಿ ವಿಲ್ ನಾಟ್ ಬಿ ಏಬಲ್ ಟು ಕಂಪ್ಲೀಟ್ ದ ಟ್ರೀಟ್ಮೆಂಟ್ ಸೊ ಇದರಿಂದ ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ಕ್ಯೂರೆಟ್ಸ್ ಸ್ವಲ್ಪ ಕಮ್ಮಿ ಇದೆ ಓಕೆ ಡಾಕ್ಟರ್ ಈಗ ಟ್ರೀಟ್ಮೆಂಟ್ ಆಗ್ತದೆ ಟ್ರೀಟ್ಮೆಂಟ್ ಆಗಿ ಒಂದು ಫೈವ್ ಟೆನ್ ಇಯರ್ಸ್ ಬಿಟ್ಟು ಮತ್ತೆ ಪುನಃ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರ್ತದೆ ಮತ್ತೆ ಏನಾದರೂ ಎಫೆಕ್ಟ್ ಆಗ್ತದ ಆ ಟೈಮಲ್ಲಿ ಸೊ ಈ ಟ್ರೀಟ್ಮೆಂಟ್ ನಾವು ಕೊಡುವಾಗ ಎಸ್ಪೆಷಲಿ ಮಕ್ಕಳಲ್ಲಿ ಕೊಡುವಾಗ ಎಲ್ಲ ಆರ್ಗನ್ಸ್ ಗ್ರೋ ಆಗ್ತಾ ಇರ್ತದೆ ಅಂದರೆ ಹಾರ್ಟ್ ಗ್ರೋ ಆಗ್ತದೆ ಲಿವರ್ ಗ್ರೋ ಆಗ್ತದೆ ಸೊ ಈ ಮಕ್ಕಳನ್ನು ಟ್ರೀಟ್ಮೆಂಟ್ ಆದ ನಂತರ ಕೂಡ ನಾವು ಈ ಮಕ್ಕಳಿಗೆ ಆಲ್ಮೋಸ್ಟ್ ಲೈಫ್ ಲಾಂಗ್ ಅಪ್ ಮಾಡ್ತಾ ಇರ್ತೇವೆ ಸೊ ಇದಕ್ಕೆ ನಾವು ಆಫ್ಟರ್ ಕಂಪ್ಲೀಷನ್ ಆಫ್ ಥೆರಪಿ ಕ್ಲಿನಿಕ್ ಅಂತ ಹೇಳ್ತೇವೆ ಅಂದರೆ ಈ ಮಕ್ಕಳಿಗೆ ನಾವು ಫಿಕ್ಸ್ಡ್ ಡೇ ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಪ್ರತಿ ಬುಧವಾರ ಈ ಮಕ್ಕಳನ್ನು ನಾವು ಕರಿತೇವೆ ಯಾರ್ದು ಟ್ರೀಟ್ಮೆಂಟ್ ಆಗಿದೆ ಸೊ ಇವರದ್ದು ನಾವು ಗ್ರೋತ್ ಮಾನಿಟರ್ ಮಾಡ್ತಾ ಇರ್ತೇವೆ ಪ್ಲಸ್ ವೆಯ್ಟ್ ಹೇಗೆ ಆಗ್ತಾ ಇದೆ ಏನಾದರೂ ಲೇಟ್ ಇಫೆಕ್ಟ್ಸ್ ಇದೆ ಅಂತ ಅಂದರೆ ಡಿಪೆಂಡ್ ಆಗ್ತದೆ ಯಾವ್ದು ಟ್ರೀಟ್ಮೆಂಟ್ ನಾವು ಕೊಟ್ಟಿದ್ದೇವೆ ಅದರ ಮೇಲೆ ಸೊ ಈಗ ಕೆಲವು ಟ್ರೀಟ್ಮೆಂಟ್ ಹಾರ್ಟ್ ಮೇಲೆ ಎಫೆಕ್ಟ್ ಆಗ್ತಾ ಇದ್ರೆ ಸೊ ನಾವು ಹಾರ್ಟ್ ಸ್ಕ್ಯಾನ್ಸ್ ಪ್ರತಿ ವರ್ಷಕ್ಕೆ ಪ್ರತಿ ಎರಡು ವರ್ಷಕ್ಕೆ ಮಾಡ್ತಾ ಇರ್ತೇವೆ ಸೊ ಇದರಲ್ಲಿ ಚಾನ್ಸಸ್ ಇರ್ತದೆ ಕೆಲವು ವರ್ಷ ಆದ ನಂತರ ಕೂಡ ಯಾವುದಾದ್ರೂ ಆರ್ಗನ್ಸಲ್ಲಿ ಈ ಎಫೆಕ್ಟ್ ಬರುವುದು ಇಲ್ಲದಿದ್ದರೆ ತುಂಬ ರೇರಾಗಿ ಅಂದರೆ ಸಾಧಾರಣ ನಾವು ನೂರು ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಮಾಡಿದರೆ ಮೇ ಬಿ ಒಂದು ಎರಡು ಮಕ್ಕಳಿಗೆ ಇದು ಸೆಕೆಂಡ್ ಕ್ಯಾನ್ಸರ್ಸ್ ಅಂತೆ ಅಂದರೆ ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಮಾಡಿರೋ ಕಾರಣದಿಂದ ಆ ಟ್ರೀಟ್ಮೆಂಟಿಂದ ಇದು ಸೆಕೆಂಡ್ ಕ್ಯಾನ್ಸರ್ಗಳು ಆಗುವ ಚಾನ್ಸಸ್ ಇದೆ ಬಟ್ ಅದು ಇನ್ಸಿಡೆನ್ಸ್ ಸಾಧಾರಣ ಒನ್ ಟು ಟೂ ಪರ್ಸೆಂಟ್ ಅಷ್ಟೇ ಓಕೆ ಸೊ ಅದು ಕೂಡ ಯೂಶಲಿ ನಾವು ಫಾಲೋ ಅಪ್ ಮಾಡಿದ್ರೆ ಕರೆಕ್ಟಾಗಿ ಟೈಮ್ ಟು ಟೈಮ್ ಅಂದ್ರೆ ನಾವು ಯೂಶಲಿ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸಿಗೆ ಒಂದು ಸತಿ ಮಕ್ಕಳನ್ನು ಕರೀತೇವೆ ಆವಾಗ ಇದೆಲ್ಲ ನಾವು ಚೆಕ್ ಮಾಡ್ತಾ ಇರ್ತೇವೆ ಸೊ ಇದರಲ್ಲಿ ಪತ್ತೆ ಆಗುವ ಚಾನ್ಸಸ್ ಇರ್ತದೆ ಈಗ ಸೆಕೆಂಡ್ ಟೈಮ್ ಕ್ಯಾನ್ಸರ್ ಬಂದ್ರೆ ಅದು ಕ್ಯೂರ್ ಆಗ್ತದ ಅಂತ ಟ್ರೀಟ್ಮೆಂಟ್ ಇಂದ ಹೌದು ಸೊ ಯೂಶಲಿ ಈ ಸೆಕೆಂಡ್ ಕ್ಯಾನ್ಸರ್ ಯಾವುದು ಬರುತ್ತೆ ಫಸ್ಟ್ ಆಫ್ ಆಲ್ ತುಂಬಾ ರೇರ್ ಇರುತ್ತೆ ಸೊ ನಾನು ಹೇಳಿದಾಗ ಔಟ್ ಆಫ್ ಹಂಡ್ರೆಡ್ ಒನ್ ಆರ್ ಟೂ ಬಟ್ ಇದನ್ನು ಕೂಡ ಕರೆಕ್ಟ್ ಬೇಗ ಡಯಾಗ್ನೋಸ್ ಮಾಡಿ ಏನದು ಪ್ರಾಬ್ಲಮ್ ಅಂತೆ ಗೊತ್ತಾದ ಮೇಲೆ ಇದನ್ನು ಬೇಗ ಟ್ರೀಟ್ಮೆಂಟ್ ಮಾಡಿದರೆ ಅದನ್ನು ಕೂಡ ಗುಣಪಡಿಸಬಹುದು ಇನ್ನು ಇಮ್ಯುನೋಥೆರಪಿ ಅನ್ನುವಂಥದ್ದು ಒಂದು ಹೊಸ ಟ್ರೀಟ್ಮೆಂಟ್ ಬಂದಿದೆ ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ರೆ ಸೊ ಈಗ ಲಾಸ್ಟ್ ಒಂದು ಹತ್ತು ವರ್ಷದಿಂದ ಇದು ಇಮ್ಯುನೊಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿ ಅಂತೆ ಒಂದು ಹೊಸ ಟ್ರೀಟ್ಮೆಂಟ್ ಬಂದಿದೆ ಸೊ ಈ ಟ್ರೀಟ್ಮೆಂಟ್ ಯೂಲಿ ದೊಡ್ಡವರಲ್ಲಿ ಅಡಲ್ಟ್ ಕ್ಯಾನ್ಸರ್ಸಲ್ಲಿ ಕಾಮನ್ಲಿ ಯೂಸ್ ಮಾಡ್ತಾ ಇದ್ದಾರೆ ಬಟ್ ಮಕ್ಕಳಲ್ಲಿ ಕೂಡ ಈಗ ಲಾಸ್ಟ್ ಟೂ ತ್ರೀ ಇಯರ್ಸಲ್ಲಿ ತುಂಬ ಮಕ್ಕಳಿಗೆ ನಾವು ಇದು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೇವೆ ಸೊ ಇದರಲ್ಲಿ ಎರಡು ಟೈಪ್ ಇದೆ ಇಮ್ಯುನೊಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿ ಅಂತೆ ಇಮ್ಯುನೊಥೆರಪಿ ಅಂದರೆ ನಾವು ನಮ್ಮ ಬಾಡಿದು ಇಮ್ಯುನಿಟಿಯನ್ನು ಯೂಸ್ ಮಾಡಿ ಕ್ಯಾನ್ಸರ್ ಸೆಲ್ಲನ್ನು ಫೈಟ್ ಮಾಡೋದು ಸೊ ಇದಕ್ಕೆ ಹಲವಾರು ಮೆಡಿಸಿನ್ಗಳು ಬಂದಿದ್ದಾವೆ ಇದು ಯೂಶಲಿ ಕೀಮೊಥೆರಪಿ ಥರನೇ ಅಷ್ಟು ಟಾಕ್ಸಿಕ್ ಟ್ರೀಟ್ಮೆಂಟ್ ಇರುವುದಿಲ್ಲ ಬಟ್ ಇದಕ್ಕೂ ಸೈಡ್ ಎಫೆಕ್ಟ್ಸ್ ಇರ್ತದೆ ಏಕೆಂದರೆ ನಾವು ನಮ್ಮ ಇಮ್ಯುನಿಟಿಯನ್ನು ಯೂಸ್ ಮಾಡಿ ಕ್ಯಾನ್ಸರ್ ಸೆಲ್ಸ್ ಫೈಟ್ ಮಾಡುವಾಗ ಕೆಲವು ನಾರ್ಮಲ್ ಸೆಲ್ಸ್ಗಳು ಇದರಲ್ಲಿ ಬರುವ ಚಾನ್ಸಸ್ ಇರ್ತದೆ ಸೊ ಇದು ಕೂಡ ಸ್ಟಡಿ ಆಗ್ತಾ ಉಂಟು ಬಟ್ ನನ್ನ ಪ್ರಕಾರ ಸಾಧಾರಣ ಒಂದು ಫೈವ್ ಟು ಟೆನ್ ಇಯರ್ಸ್ ಆದಮೇಲೆ ಮೇ ಬಿ ಇದು ಇಮ್ಯುನೊಥೆರಪಿ ಮತ್ತೆ ಕೀಮೊಥೆರಪಿ ಒಟ್ಟಿಗೆ ಕೊಡುವ ಸಾಧ್ಯತೆ ಕೂಡ ಇದೆ ಯಾವುದರಿಂದ ಎರಡರದ್ದು ಸೈಡ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಸೆಕೆಂಡ್ ಟೈಪ್ ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತೇವೆ ಸೊ ತುಂಬ ಟೈಪ್ ಟ್ಯೂಮರ್ಗಳಿಗೆ ಒಂದು ಟಾರ್ಗೆಟನ್ನು ಐಡೆಂಟಿಫೈ ಮಾಡಿದ್ದೇವೆ ಸೊ ಈ ಟಾರ್ಗೆಟಿಗೆ ಹಲವಾರು ಟ್ಯಾಬ್ಲೆಟ್ಸ್ ಬರ್ತದೆ ಕೆಲವು ಇಂಜೆಕ್ಷನ್ಸ್ಗಳು ಇರ್ತದೆ ಸೊ ಇದು ಹೋಗಿ ಸ್ಪೆಸಿಫಿಕ್ ಆಗಿ ಈ ಭಾಗಕ್ಕೆ ಮಾತ್ರ ಹೋಗಿ ಅದನ್ನು ಈ ಕ್ಯಾನ್ಸರ್ಗಳನ್ನು ಟಾರ್ಗೆಟ್ ಮಾಡ್ತದೆ ಸೊ ಇದಕ್ಕೆ ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತೇವೆ ಎಕ್ಸಾಂಪಲ್ ಆದರೆ ಒಂದು ಸಿ ಎಮ್ ಎಲ್ ಅಂತೆ ಒಂದು ಕಾಯಿಲೆ ಇದೆ ಕ್ರಾನಿಕ್ ಮೈಲಾಯ್ಡ್ಲು ಕಿಮಿ ಅಂತೆ ಇದರಲ್ಲಿ ಒಂದು ಇಮ್ಯಾಟಿನ್ ಅಂತ ಒಂದು ಟ್ಯಾಬ್ಲೆಟ್ ಇದೆ ಸೊ ಇದು ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ಮಾತ್ರ ಯೂಸ್ ಮಾಡ್ತಾ ಇದ್ದೇವೆ ಮುಂಚೆ ಅಮೆರಿಕಾದಿಂದ ಇದು ಇಂಪೋರ್ಟ್ ಮಾಡಬೇಕಿತ್ತು ಬಟ್ ಇವಾಗ ಇಂಡಿಯಾದಲ್ಲೂ ಅವೈಲೇಬಲ್ ಇದೆ ಈ ಟೈಪ್ ಟ್ಯೂಮರ್ ಇದ್ರೆ ಈ ಬರೀ ಒಂದೇ ಟ್ಯಾಬ್ಲೆಟ್ ಕಂಟಿನ್ಯೂಸ್ ತಗೊಳ್ತಾ ಇರಬೇಕಾಗ್ತದೆ ಸಾಧಾರಣ ಎಂಟರಿಂದ ಹತ್ತು ವರ್ಷ ತನಕ ಈ ಟ್ಯಾಬ್ಲೆಟ್ ತಗೊಳ್ಬೇಕಾಗುತ್ತೆ ಸೊ ಇದರಿಂದ ಬೇರೆ ಕೀಮೊಥೆರಪಿ ಆರ್ ಬೇರೆ ಯಾವುದೇ ಟ್ರೀಟ್ಮೆಂಟ್ದು ಅವಶ್ಯಕತೆ ಇರಲ್ಲ ಓಕೆ ಇನ್ನು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ್ರೆ ಏನು ಡಾಕ್ಟರ್ ಮತ್ತೆ ಇದು ಎಲ್ಲ ಕ್ಯಾನ್ಸರ್ ಪೇಷಂಟ್ಗೆ ಬೇಕಾಗ್ತದೆ ಸೊ ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಮುಖ್ಯವಾಗಿ ಕೀಮೊಥೆರಪಿ ರೇಡಿಯೇಷನ್ ಟ್ರೀಟ್ಮೆಂಟ್ ಸರ್ಜರಿ ಇರ್ತದೆ ನಾನು ಹೇಳಿದಾಗೆ ಇವಾಗ ಇಮ್ಯುನೊಥೆರಪಿ ಅಂತೂ ಕೂಡ ಹೊಸದು ಬಂದಿದೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಒಂದು ಅಸ್ಥಿ ಮಜ್ಜೆಯ ಕಸಿ ಅಂತ ನಾವು ಹೇಳ್ತೇವೆ ಇದರಲ್ಲಿ ನಮ್ಮ ಸ್ಟೆಮ್ ಸೆಲ್ಸ್ ಅಂತ ಇರ್ತದೆ ಸೊ ಇದನ್ನು ಯೂಸ್ ಮಾಡಿ ನಾವು ಯಾವುದಾದ್ರೂ ಕಾಯಿಲೆಯನ್ನು ಕ್ಯೂರ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ ನಾವು ನೋಡಿದರೆ ಎಲ್ಲ ಟೈಪ್ ಕ್ಯಾನ್ಸರಲ್ಲಿ ಸಾಧಾರಣ ಒಂದು ಎರಡು ಮೂರು ಟೈಪ್ ಬ್ಲಡ್ ಟೈಪ್ ಮಕ್ಕಳಲ್ಲಿ ಕ್ಯಾನ್ಸರ್ ಇದೆ ಯಾವುದರಲ್ಲಿ ಈ ಸ್ಟೆಮ್ ಸೆಲ್ ಟ್ರೀಟ್ಮೆಂಟ್ ಆರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬೇಕಾಗ್ತದೆ ಒಂದಂದರೆ ನ್ಯೂರೋಬ್ಲಾಸ್ಟಮ ಅಂತೆ ಒಂದು ಕಾಯಿಲೆ ಇದೆ ಯಾವುದು ಮಕ್ಕಳಲ್ಲಿ ನಾವು ನೋಡ್ತೇವೆ ಇದರಲ್ಲಿ ಆಟೊಲೋಗಸ್ ಅಂದರೆ ಮಗುವಿದೆ ನಾವು ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡಿ ಹೈ ಡೋಸ್ ಕೀಮೊಥೆರಪಿ ಕೊಟ್ಟು ಈ ಸ್ಟೆಮ್ ಸೆಲ್ಸನ್ನು ಕೊಡ್ತೇವೆ ಹಾಗೂ ಇನ್ನೊಂದು ಒಂದು ಟೈಪ್ ಅಂದರೆ ಯೂಶಲಿ ಈ ಕಾಯಿಲೆ ವಾಪಸ್ ಬಂದರೆ ಇಂದ ಬ್ಲಡ್ ಕ್ಯಾನ್ಸರ್ಸ್ ಏನಾದರೂ ವಾಪಸ್ ಬಂದರೆ ಆ ಟೈಪಲ್ಲಿ ನಾವು ಒಂದು ಆಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂತೆ ಮಾಡ್ತೇವೆ ಯಾವುದರಲ್ಲಿ ನಾವು ಯಾವುದಾದ್ರೂ ಡೋನರಿಂದ ಈ ಸ್ಟೆಮ್ ಸೆಲ್ಸನ್ನು ತೆಗ್ದು ತೆಗೊಂಡು ಈ ಮಗುವಿಗೆ ಹೈ ಡೋಸ್ ಕೀಮೊಥೆರಪಿ ಕೊಟ್ಟು ಈ ಸ್ಟೆಮ್ ಸೆಲ್ಸನ್ನು ಕೊಡ್ತೇವೆ ಲಕ್ಕಿಲಿ ಈ ಕ್ಯಾನ್ಸರಲ್ಲಿ ಈ ಟೈಪ್ ಟ್ರೀಟ್ಮೆಂಟ್ ಸಾಧಾರಣ ನೂರು ಮಕ್ಕಳಲ್ಲಿ ಒಂದು ಎರಡು ಮಕ್ಕಳಿಗೆ ಮಾತ್ರ ಬೇಕಾಗುತ್ತೆ ಬೋನ್ ಮಾರೋ ಟ್ರಾನ್ಸ್ಪ್ಲಾಂಟ್ ಯೂಶಲಿ ಯಾವುದಾದ್ರೂ ಬೇರೆ ಕಾಯಿಲೆ ಅಂದರೆ ಈ ಥಲಸಿಮಿಯ ಅಂಥ ಕಾಯಿಲೆ ಎಲ್ಲಿ ಬ್ಲಡ್ ಪ್ರತಿ ಮೂರರಿಂದ ಮೂರು ನಾಲ್ಕು ವಾರಕ್ಕೆ ಆಗ್ತಾ ಇರಬೇಕು ಅದರಲ್ಲಿ ತುಂಬ ಸಕ್ಸಸ್ಫುಲ್ ಆಗಿ ಕಂಡು ಬಂದಿದೆ ಓಕೆ ಡಾಕ್ಟರ್ ಈಗ ಈ ಕ್ಯಾನ್ಸರ್ ಬಂದಿರುವಂತಹ ಮಕ್ಕಳು ಸೊ ಬೇರೆ ಮಕ್ಕಳ ತರನೇ ಕೂಡ ಆಕ್ಟಿವ್ ಆಗಿರ್ಬೋದು ಅವ್ರ ಜೊತೆ ಆಟ ಆಡ್ಬೋದಾ ಹೇಗೆ ಹೌದು ಸೊ ಅವರು ಡೆಫಿನೆಟ್ಲಿ ಅವರು ಬೇರೆ ಮಕ್ಕಳ ಜೊತೆ ಆಟ ಆಡ್ಬೋದು ಊಟ ಮಾಡ್ಬೋದು ಆಕ್ಟಿವ್ ಆಗಿರ್ಬಹುದು ಒಟ್ಟಿಗೆ ಒಂದೇ ಮನೆಯಲ್ಲಿ ಇರಬಹುದು ಸೊ ನಾನು ಹೇಳಿದಾಗೆ ಇದು ಟ್ರಾನ್ಸ್ಮಿಟೇಬಲ್ ಇರಲ್ಲ ಒಂದು ಮಗುವಿಗಾಗಿದೆ ಆಗಿದೆ ಇನ್ನೊಂದು ಮಗುವಿಗೆ ಆಗ್ತದೆ ಇರಲ್ಲ ಅವರು ಅವರ ಮನೇಲಿದ್ರೆ ನಾರ್ಮಲ್ ಆಗಿ ಅವರ ಲೈಫ್ ಅನ್ನು ಲೀಡ್ ಮಾಡಬಹುದು ಪ್ಲಸ್ ಈ ಟ್ರೀಟ್ಮೆಂಟ್ ಆದ ನಂತರ ಅವರು ರೋಟೀನ್ ನಾರ್ಮಲ್ ಆಗಿ ಅವರ ಸ್ಕೂಲಿಗೂ ಕೂಡ ಜಾಯಿನ್ ಆಗಬಹುದು ಓಕೆ ಫುಡ್ ಯಾವ ರೀತಿ ತಗೊಳ್ಬೇಕಾಗ್ತದೆ ಡಾಕ್ಟರ್ ಅಂದ್ರೆ ಕೆಲವೊಂದು ಫುಡ್ ಅನ್ನ ತಗೊಳ್ಬಾರ್ದು ಅಂತ ಏನಾದರೂ ಹೇಳ್ತೀರಾ ಅವರಿಗೆ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಸೊ ಟ್ರೀಟ್ಮೆಂಟ್ ಟೈಮಲ್ಲಿ ನಾವು ನೋಡಿದ್ರೆ ನಾವು ಯೂಶಲಿ ಅವರಿಗೆ ಮನೆಯಲ್ಲೇ ಮಾಡಿದ ಐಟಮ್ಸ್ ಅನ್ನು ತಿನ್ಲಿಕ್ಕೆ ಹೇಳ್ತೇವೆ ಏಕೆಂದ್ರೆ ಒಂದು ಯಾವ್ದು ನೀರ್ ಯೂಸ್ ಮಾಡಿದ್ದೇವೆ ಫ್ರೆಶ್ಲಿ ಪ್ರಿಪೇರ್ಡ್ ಅದು ಮುಖ್ಯ ಇರ್ತದೆ ಸೊ ರಾ ಫುಡ್ ಯೂಶಲಿ ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ ಅಂದರೆ ಈಗ ಸ್ಯಾಲೆಡ್ಸ್ ಇರಲಿ ಯಾವುದು ಕುಕ್ ಮಾಡಲಿಲ್ಲ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ ಏಕೆಂದರೆ ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಯಾವುದಾದ್ರೂ ಜಂತು ಬ್ಯಾಕ್ಟೀರಿಯಾ ಇರುವ ಚಾನ್ಸಸ್ ಇರ್ತದೆ ಸೊ ಯಾವುದೇ ಫುಡ್ ಕೊಡುವಾಗ ಅದು ಕುಕ್ ಮಾಡಿ ಕೊಡಬೇಕಂತ ಹೇಳ್ತೇವೆ ಸೆಕೆಂಡ್ ಯಾವುದು ವೆಜಿಟೇಬಲ್ಸ್ ಫ್ರೂಟ್ಸ್ ಇರಲಿ ಅದನ್ನು ಕ್ಲೀನ್ ಮಾಡಿ ಕೊಡಬೇಕು ಏಕೆಂದರೆ ಅದರಲ್ಲಿ ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಹಾಗೂ ಸ್ವಲ್ಪ ಜರ್ಮ್ಸ್ ಇರುವ ಚಾನ್ಸಸ್ ಇರ್ತದೆ ಈ ಮಕ್ಕಳಿಗೆ ಇಮ್ಯುನಿಟಿ ಕಮ್ಮಿ ಇರುವ ಕಾರಣದಿಂದ ಈ ಮಕ್ಕಳಿಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ ಸೊ ಇದನ್ನು ವಾಶ್ ಮಾಡಿ ಕನ್ಸ್ಯೂಮ್ ಮಾಡಬೇಕು ಫ್ರೂಟ್ಸಲ್ಲಿ ನಾವು ಯೂಶಲಿ ಎಲ್ಲ ಫ್ರೂಟ್ಸ್ ಎಲ್ಲವೂ ಮಾಡ್ತೇವೆ ಯಾವುದಕ್ಕೆ ಪೀಲ್ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ಪಪ್ಪಾಯದಲ್ಲಿ ಪೀಲ್ ತೆಗೆದು ತಿನ್ನಬಹುದು ಆ್ಯಪಲ್ ಪೀಲ್ ತೆಗೆದು ತಿನ್ಬಹುದು ಬಟ್ ಕೆಲವು ಫ್ರೂಟ್ಸ್ ಗ್ರೇಪ್ಸ್ ಅದನ್ನು ಫೀಲ್ ಮಾಡಿ ತೆಗಿಲಿಕ್ಕೆ ಆಗೋದಿಲ್ಲ ಸೊ ಆ ಫ್ರೂಟ್ಸನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ ಬಟ್ ಬೈ ಲಾರ್ಜ್ ಎಲ್ಲ ಫುಡ್ಸ್ ಅವರು ತಿನ್ಬಹುದು ಎಗ್ ಎಸ್ಪೆಷಲಿ ಪ್ರೋಟೀನ್ ರಿಚ್ ಇರುವ ಕಾರಣದಿಂದ ಅದನ್ನು ಕೂಡ ಅವರು ತಿನ್ಬಹುದು ನಾನ್ ವೆಜ್ ಐಟಮ್ಸ್ ಕೆಲವರು ಕೇಳ್ತಾರೆ ಮಕ್ಕಳು ತಿನ್ಬೇಕು ನಮಗೆ ಬೇಕೇ ಬೇಕಂತೆ ಸೊ ನಾವು ಕೂಡ ಅದು ಎನ್ಕರೇಜ್ ಮಾಡ್ತೇವೆ ಬಟ್ ಪ್ರೊವೈಡೆಡ್ ಇದು ಫ್ರೆಶ್ಲಿ ಪ್ರಿಪೇರ್ ಮಾಡಬೇಕಾಗ್ತದೆ ಅಂದರೆ ಮನೆಯಲ್ಲಿ ಮಾಡಬೇಕು ಆರ್ ಎಲ್ಲಿ ಎಲ್ಲಿ ಮಾಡ್ತಾರೆ ಅದು ಫ್ರೆಶ್ ಆಗಿ ಅವ್ರು ಪ್ರಿಪೇರ್ ಮಾಡಿ ಇಮಿಡಿಯೇಟ್ ಕನ್ಸಮ್ಷನಿಗೆ ತಗೊಳ್ಬೇಕು ಯಾವುದೇ ಐಟಮ್ಸ್ ಪ್ರಿಪೇರ್ ಮಾಡಿ ಇಟ್ಟಿದ್ದು ಅಂದರೆ ಬೇಕರಿ ಐಟಮ್ಸ್ ಕ್ರೀಮ್ ಐಟಮ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ ಓಕೆ ಡಾಕ್ಟರ್ ಈಗ ಒಂದು ಮಗುವಿಗೆ ಕ್ಯಾನ್ಸರ್ ಇದೆ ಅಂತ ಕನ್ಫರ್ಮ್ ಆಗ್ತದೆ ಸೊ ಆ ಟೈಮಲ್ಲಿ ಆ ಮಗುವಿಗಾಗಿರ್ಬಹುದು ಪೇರೆಂಟ್ಸ್ ಗಾಗಿರ್ಬಹುದು ಯಾವ ರೀತಿಯಲ್ಲಿ ಧೈರ್ಯವನ್ನು ತುಂಬ್ತಿರ ಡಾಕ್ಟರ್ ಅಂದ್ರೆ ಅವರಿಗೆ ಕೂಡ ಭಯ ಆಗ್ತದೆ ಈಗ ಮನೆಯವರಿಗೆ ತಮ್ಮ ಮಗುವಿಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಸೊ ಆ ಟೈಮಲ್ಲಿ ಹೇಗಿರ್ತದೆ ಅವರ ಸಿಚುವೇಶನ್ ಆ್ಯಂಡ್ ನೀವು ಹೇಗೆ ಧೈರ್ಯ ಹೌದು ಸೊ ಈ ಸಿಚ್ಯುವೇಷನ್ ತುಂಬಾ ಕಾಂಪ್ಲಿಕೇಟೆಡ್ ಇರ್ತದೆ ಏಕೆಂದ್ರೆ ಯಾವುದೇ ಫ್ಯಾಮಿಲಿ ಪ್ರಿಪೇರ್ ಆಗಿರಲ್ಲ ಕೆಲವು ಸತಿ ಹಾಸ್ಪಿಟ್ಲಿಗೆ ಬರುವ ಕಾರಣ ಮೇ ಬಿ ಮೂರ್ನಾಲ್ಕು ವಾರದಿಂದ ಜ್ವರ ಇರುತ್ತದೆ ಹಾಸ್ಪಿಟ್ಲಲ್ಲೇ ಡಯಾಗ್ನೋಸ್ ಆಗ್ತಾರೆ ಈ ಕಾಯಿಲೆಗೆ ಸೊ ಮುಖ್ಯವಾಗಿ ನಾವು ಏನು ಹೇಳುವುದಂದ್ರೆ ತೊಂದರೆ ಕಂಡು ಬಂದಿದೆ ಬಟ್ ಈ ತೊಂದರೆಗೆ ಯಾವುದಾದ್ರೂ ಒಂದು ಸೊಲ್ಯೂಷನ್ ಇದೆ ಸೊ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಹೇಳ್ತೇವೆ ಏಕೆಂದರೆ ನಾವು ಏನು ನೋಡಿದ್ದೇವೆ ಅಂದರೆ ಕರೆಕ್ಟ್ ಟ್ರೀಟ್ಮೆಂಟನ್ನು ಮಾಡಿದರೆ ಕರೆಕ್ಟಾಗಿ ಈ ಮಕ್ಕಳು ಗುಣ ಆಗ್ತಾರೆ ಬಟ್ ಇದರಲ್ಲಿ ಡಿಲೇ ಇದ್ದರೆ ಇದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಸ್ವಲ್ಪ ಹುಷಾರಾದ ನಂತರ ಅದರಲ್ಲಿ ಗ್ಯಾಪ್ ಕೊಟ್ಟರೆ ಇದೆಲ್ಲ ಮಾಡಿದರೆ ಇದು ವಾಪಸ್ ಬರಲಿಕ್ಕೆ ನಾವು ಚಾನ್ಸಸ್ ಕೊಡ್ತೇವೆ ಸೊ ಮುಖ್ಯವಾಗಿ ನಾವು ಹೋಪ್ ಅಂದರೆ ಭರವಸೆ ಈ ಪೇರೆಂಟ್ಸಿಗೆ ಇಟ್ಕೊಳ್ಬೇಕು ಪ್ಲಸ್ ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಂದರೆ ಆ್ಯಸ್ ಡಾಕ್ಟರ್ ನಾವು ಕರೆಕ್ಟ್ ಟ್ರೀಟ್ಮೆಂಟ್ ಕೊಡೋದು ಟೈಮ್ಲಿ ಟ್ರೀಟ್ಮೆಂಟ್ ಕೊಡೋದು ಹಾಗೂ ಪೇಷಂಟ್ ಮತ್ತು ಅವರ ಪೋಷಕರು ಕೂಡ ಟೈಮ್ ಟು ಟೈಮ್ ಯಾವ ಟೆಸ್ಟ್ ಮಾಡಬೇಕು ಬ್ಲಡ್ ಟೆಸ್ಟ್ ಮಾಡಬೇಕು ಯಾವ ಇಂಜೆಕ್ಷನ್ ತಗೊಳ್ಬೇಕು ಅದು ತಗೊಳ್ಳೋದು ಮುಖ್ಯ ಸೊ ಆಫ್ಟರ್ ಟ್ರೀಟ್ಮೆಂಟ್ ಆದ ನಂತರ ನಾವು ಪ್ರತಿ ಮೂರು ತಿಂಗಳಿಗೆ ಈ ಮಕ್ಕಳಿಗೆ ನಾವು ಕರೀತೇವೆ ಸಾಧಾರಣ ಎರಡು ವರ್ಷ ತನಕ ಈ ಎರಡು ವರ್ಷದಲ್ಲಿ ಕಾಯಿಲೆ ವಾಪಸ್ ರಿಟರ್ನ್ ಬರುವ ಚಾನ್ಸಸ್ ಮ್ಯಾಕ್ಸಿಮಮ್ ಇರ್ತದೆ ಸೊ ಸತಿ ಎರಡು ವರ್ಷ ಟ್ರೀಟ್ಮೆಂಟ್ ಆದರೆ ಎರಡು ವರ್ಷ ನಂತರ ಇದು ಕಾಯಿಲೆ ವಾಪಸ್ ಬರುವ ಚಾನ್ಸಸ್ ಸ್ವಲ್ಪ ಕಮ್ಮಿ ಬಟ್ ನಾವು ಲೇಟ್ ಎಫೆಕ್ಟ್ಸ್ ಅಂದರೆ ನಾವು ಹೇಳಿದಾಗೆ ಟ್ರೀಟ್ಮೆಂಟ್ ಇದು ಎಫೆಕ್ಟ್ಸ್ ಸುಮಾರು ವರ್ಷದ ನಂತರ ಕೂಡ ಬರುವ ಚಾನ್ಸಸ್ ಇರ್ತದೆ ಸೊ ಅದಕ್ಕೋಸ್ಕರ ಪ್ರತಿ ಆರು ತಿಂಗಳು ಇಲ್ಲದ್ರೆ ವರ್ಷಕ್ಕೆ ಒಂದ್ಸರ್ತಿ ಅಟ್ಲೀಸ್ಟ್ ನಾವು ಈ ಮಕ್ಕಳನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಕರೆದು ಟೆಸ್ಟ್ ಎಲ್ಲ ಮಾಡಿ ಅವ್ರದ್ದು ಬೆಳವಣಿಗೆ ವೆಯ್ಟ್ ಇದೆಲ್ಲ ಚೆಕ್ ಮಾಡಿಸಿ ನಾವು ನೋಡ್ತೇವೆ ಸೊ ಐಡಿಯಲಿ ಕೇಳಿದರೆ ಲೈಫ್ ಲಾಂಗ್ ಈ ಮಕ್ಕಳು ನಮ್ಮ ಜೊತೆ ಅಟ್ಲೀಸ್ಟ್ ಒನ್ಸ್ ಇನ್ ಟೂ ಇಯರ್ಸ್ ತ್ರೀ ಇಯರ್ಸ್ ನಮ್ಮ ಹತ್ರ ಫಾಲೋ ಅಪ್ ಮಾಡಬೇಕಾಗ್ತದೆ ಬಟ್ ಮಿನಿಮಮ್ ಫಸ್ಟ್ ಫೈವ್ ಇಯರ್ಸ್ ತನಕ ನಾವು ರೆಕಮೆಂಡ್ ಮಾಡ್ತೇವೆ ಈ ಮಕ್ಕಳು ಫಾಲೋಅಪ್ ಮಾಡಬೇಕಂತೆ ಡಾಕ್ಟರ್ ಉಂಟು ಹೌದು ಸೊ ನಮ್ಮ ಹಾಸ್ಪಿಟ್ಲಲ್ಲಿ ಅಲ್ಲಿ ಮಕ್ಕಳ ಕ್ಯಾನ್ಸರಿಗೆ ನಾವು ನೋಡಬೇಕಿದ್ರೆ ನಾವು ನಮ್ಮದು ಬೇ ಆಗಿ ನಮ್ಮದು ಒಂದು ವಾರ್ಡ್ ಇದೆ ಎಲ್ಲಿ ಯಾರಿಗೆ ಈ ಕಾಯಿಲೆ ಇದೆ ಅವ್ರಿಗೆ ಮಾತ್ರ ಇರ್ತಾರೆ ಸೆಕೆಂಡ್ ಒಂದು ಡೇ ಕೇರ್ ಫೆಸಿಲಿಟಿ ಅಂತೂ ಇದೆ ಎಲ್ಲಿ ಪ್ರತಿ ಕೀಮೊಥೆರಪಿಗೆ ಎಡ್ಮಿಟ್ ಆಗಿ ತಗೊಳ್ಬೇಕಂತ ಇರೋಲ್ಲ ಸೊ ಮಕ್ಕಳು ಬೆಳಿಗ್ಗೆ ಬಂದು ಅವರ ಪೋಷಕರು ಬಂದು ಬೆಳಿಗ್ಗೆ ಇಂಜೆಕ್ಷನ್ ಎಲ್ಲ ಮುಗಿಸಿ ಒಂದು ಅರ್ಧ ಗಂಟೆಯಲ್ಲಿ ಈ ಟ್ರೀಟ್ಮೆಂಟನ್ನು ಫಿನಿಶ್ ಮಾಡಿ ವಾಪಸ್ ಅವರ ಮನೆಗೆ ಹೋಗ್ಬೌದು ಹಾಗೂ ಈ ಮಾಡರ್ನ್ ಟ್ರೀಟ್ಮೆಂಟ್ಸ್ ಈಗ ಇಮ್ಯೂನೊಥೆರಪಿ ಇರಲಿ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಇರಲಿ ಈ ಫೆಸಿಲಿಟೀಸ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ ನಾವು ಸಾಧಾರಣ ಇವಾಗ ಒಂದು ಇಪ್ಪತ್ತೈದು ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ಗಳನ್ನು ಕೂಡ ಮಾಡಿದ್ದೇವೆ ಹಾಗೂ ಮುಖ್ಯವಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ನೋಡುವಾಗ ಬರೀ ನಾನು ಹೇಳಿದಾಗೆ ಕೀಮೊಥೆರಪಿ ನಾವು ಮಾಡ್ತೇವೆ ಬಟ್ ಇದು ಮಾತ್ರ ಅಲ್ಲ ಇದಕ್ಕೆ ರೇಡಿಯೋಥೆರಪಿ ಆಪ್ರೇಷನ್ನು ಬೇಕಾಗ್ತದೆ ಸೊ ರೇಡಿಯೋಥೆರಪಿಗೆ ನಮ್ಮ ಹತ್ರ ಒಂದು ಮಾಡರ್ನ್ ರೇಡಿಯೋಥೆರಪಿ ಮೆಷಿನ್ ಇದೆ ಯಾವುದರಲ್ಲಿ ನಾವು ಎಷ್ಟು ಆಗಿ ರೇಡಿಯೋಥೆರಪಿ ಕೊಡ್ಬೋದು ಅಷ್ಟು ಪ್ರಿಸೈಸ್ ಆಗಿ ನಾವು ಕೊಡುವ ಚಾನ್ಸಸ್ ಇರ್ತದೆ ಹಾಗೂ ಸರ್ಜರಿಯಲ್ಲಿ ನಮ್ಮ ಹತ್ರ ಮಕ್ಕಳ ಸರ್ಜರಿ ವಿಭಾಗ ಇದೆ ಹಾಗೂ ಸರ್ಜಿಕಲ್ ಆಂಕಾಲಜಿ ವಿಭಾಗ ಇದೆ ಯಾವುದರಿಂದ ಯಾವುದೇ ಕಷ್ಟ ಕೇಸಸ್ ಇದ್ರೂ ಕೂಡ ಅವರು ಆಪರೇಟ್ ಮಾಡಿ ತೆಗಿತಾರೆ ಇದು ಬಿಟ್ಟು ಈಗ ಹಾಸ್ಪಿಟಲ್ ಹತ್ತಿರ ನಿಲ್ಲಿಕೆ ವ್ಯವಸ್ಥೆ ಒಂದು ಆಕ್ಸಿಸ್ ಲೈಫ್ ಅಂತೆ ಒಂದು ಎನ್ ಜಿ ಓ ಮೂಲಕ ನಮ್ಗೆ ಸಾಧಾರಣ ಹನ್ನೆರಡು ಫ್ಯಾಮಿಲೀಸಿಗೆ ಅಲ್ಲಿ ಹತ್ತಿರ ನಿಲ್ಲಿಕೆ ವ್ಯವಸ್ಥೆ ಈ ವ್ಯವಸ್ಥೆ ಹೈಜಿನಿಕ್ ಆಗಿರುತ್ತೆ ಮತ್ತೆ ಈ ಪೇಶೆಂಟ್ಸ್ಗಳಿಗೆ ಫ್ರೀ ಆಗಿ ಸಿಗುತ್ತದೆ ಅದರಲ್ಲಿ ಕೂಡ ಅವರಿಗೆ ಅಡುಗೆ ಮಾಡಲಿಕ್ಕೆ ಫೆಸಿಲಿಟಿ ಊಟದ ವ್ಯವಸ್ಥೆ ಅವರಿಗೆ ತಿಂಗಳಿದು ರಾಷನ್ ಎಲ್ಲ ಅವರಿಗೆ ಪ್ರೊವೈಡ್ ಆಗ್ತಾ ಇರ್ತದೆ ಇದು ಬಿಟ್ಟು ಟ್ರೀಟ್ಮೆಂಟಿಗೆ ನೆರವಿಗೆ ಹಲವಾರು ಸ್ಕೀಮ್ಗಳು ಇವೆ ಹಾಸ್ಪಿಟಲ್ ಮೂಲಕ ಗೌರ್ಮೆಂಟ್ ಮೂಲಕ ಹಾಗೂ ಪ್ರೈಮ್ ಮಿನಿಸ್ಟರ್ ಫಂಡ್ ಇರಬಹುದು ಆರ್ ಬೇರೆ ಬೇರೆ ಹಲವಾರು ಫಂಡ್ಗಳು ಬರ್ತವೆ ಸೊ ಇದರಿಂದ ಸಾಧಾರಣ ನಮ್ಮದು ಮೂರು ವರ್ಷ ನಾಲ್ಕು ವರ್ಷದಿಂದ ಯಾವುದೇ ಮಗುವಿದ್ದು ಟ್ರೀಟ್ಮೆಂಟಿಗೆ ಹಣದಗೋಸ್ಕರ ಟ್ರೀಟ್ಮೆಂಟಿಗೆ ಯಾರೂ ಬಿಡಲಿಲ್ಲ ಹಾಗೂ ನಾನು ಹೇಳಿದಾಗ ಪೌಷ್ಟಿಕ ಆಹಾರ ತುಂಬ ಮಹತ್ವದಿರ್ತದೆ ಸೊ ಒಂದು ಕಡಲ್ಸ್ ಫೌಂಡೇಶನ್ ಅಂತ ಎನ್ ಜಿ ಒ ಮೂಲಕ ನಮಗೆ ಹಲವಾರು ಪ್ರೋಟೀನ್ ಸಪ್ಲಿಮೆಂಟ್ಸ್ ನಮ್ಮ ಮಕ್ಕಳಿಗೆ ಯಾವುದೆಲ್ಲ ಈ ಸಪ್ಲಿಮೆಂಟ್ ಬೇಕು ಅದು ಅವರಿಗೆ ಸಿಗುತ್ತದೆ ಸೊ ಈ ಎಲ್ಲ ಫೆಸಿಲಿಟೀಸ್ ಇರುವ ಕಾರಣದಿಂದ ನಮ್ಮ ಮಗುವಿಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಗುಣ ಆಗುವ ಚಾನ್ಸಸ್ ಬೆಟರ್ ಇರ್ತದೆ ಏನೆಂದ್ರೆ ಮಕ್ಕಳಲ್ಲಿ ಕಂಡು ಬರುವ ಕ್ಯಾನ್ಸರ್ ಬೇಗ ಮತ್ತೆ ಡಯಾಗ್ನೋಸ್ ಆದರೆ ಬೇಗ ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಇದು ಗುಣ ಆಗುವ ಚಾನ್ಸಸ್ ಇರ್ತದೆ ಸೊ ಕೆಲವು ಸತಿ ನಾವು ಕೇಳ್ತೇವೆ ನಮ್ಮ ಎಲ್ಲಾದರೂ ಯಾರಾದರೂ ಫೋನ್ ಮಾಡಿ ನಮಗೆ ತಿಳಿಸ್ತಾರೆ ಹೀಗೆ ಹೀಗೆ ಇದೆ ಅಂತೆ ಸೊ ಮುಖ್ಯವಾಗಿ ವೀಕ್ಷಕರಿಗೆ ನಾನು ಏನು ಹೇಳಿದೆ ಇವು ಈ ಪೋಷಕರಿಗೆ ಕರೆಕ್ಟಾಗಿ ಗೈಡ್ ಮಾಡಿ ಒಂದು ಒಳ್ಳೆ ಕಡೆಯಲ್ಲಿ ಟ್ರೀಟ್ಮೆಂಟ್ ಅವ್ರು ಮಾಡಬೇಕು ಸೊ ದಟ್ ಅವ್ರ ಮಕ್ಕಳು ಚೆನ್ನಾಗಿ ಟ್ರೀಟ್ಮೆಂಟ್ ಅನ್ನು ಮುಗಿಸಿ ಹುಷಾರಾಗಿ ಗುಣ ಆಗಬೇಕು ಅಂತ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಥ್ಯಾಂಕ್ ಯು ಯು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ಭೇಟಿ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಿ ಒ ಟ್ವೆಂಟಿ ಫೋರ್ ಸೆವೆನ್